ಸಮಸ್ಯೆಗಳು ಹೇಗಿದೆ, ಸೆನ್ಸಾರ್ ಸಮಸ್ಯೆಗಳು ಹೇಗಿದೆ, ಸರ್ಕಾರ ಮತ್ತು ಚಿತ್ರರಂಗದ ನಡುವೆ ಇರತಕ್ಕಂಥ ಒಂದು ಬಾಂಧವ್ಯ ಹೇಗಿದೆ, ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಮಗ್ರವಾಗಿ ಕನ್ನಡ ಚಿತ್ರರಂಗದ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಂಡರು. ಇದಾದ ನಂತರ ನಾಲ್ಕು ದಿನಗಳ ನಂತರ 2ನೇ ತಾರೀಕು ಮತ್ತು 3ನೇ ತಾರೀಕು ಶೆರ್ಟಾನ್ ಹೋಟೆಲ್ನಲ್ಲಿ, ಪಿ ವಿ ಆರ್ ಪಕ್ಕದಲ್ಲಿರ್ತಕ್ಕಂಥ ಓರೇನ್ ಮಾಲ್ ಪಕ್ಕದಲ್ಲಿರ್ತಕ್ಕಂಥ ಶೆರ್ಟಾನ್ ಹೋಟೆಲ್ನಲ್ಲಿ ಫಿಲಂ ಬಜಾರ್ ಅಧಿಕೃತವಾಗಿ ಆರಂಭವಾಯಿತು. ಈ ಶೆರ್ಟಾನ್ ಹೋಟೆಲ್ನಲ್ಲಿ ಸುಮಾರು ಚಿತ್ರಗಳು ತಮ್ಮ ಮಳಿಗೆಗಳನ್ನು ಇಟ್ಕೊಂಡು ತಮ್ಮ ಚಿತ್ರಗಳ ಪ್ರಚಾರ ಮತ್ತು ವ್ಯಾಪಾರದ ಒಂದು ಕೆಲಸವನ್ನು ಆರಂಭಿಸಿದ್ದಾರೆ. ಇದು ಮೊದಲ ಹಂತದ ಕೆಲಸ, ಯಶಸ್ವಿಯಾಗಿ ಶುರುವಾಗಿದೆ. ಕನ್ನಡ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಫಿಲಂ ಬಜಾರ್ ಹೇಗಿರುತ್ತೆ ಅಂತಕ್ಕಂಥ ಒಂದು ಅಧಿಕೃತವಾದ ಒಂದು ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಜಾರ್ಗೆ ಕೇರಳದಿಂದ, ತಮಿಳುನಾಡಿನಿಂದ, ಹೈದರಾಬಾದಿಂದ, ಬಾಂಬೆಯಿಂದ, ಡೆಲ್ಲಿಯಿಂದ ಸುಮಾರು ಜನ ಬೈಯರ್ಸ್ ಬಂದು ಹೋಗಿದ್ದಾರೆ. ಹೀಗೆ ಹಲವಾರು ಜನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ನಮ್ಮ ಕನ್ನಡ ಚಿತ್ರದಲ್ಲಿರ್ತಕ್ಕಂಥ ಗುಣಮಟ್ಟದ ಚಿತ್ರಗಳನ್ನು ಅವರು ಫೋಕಸ್ ಮಾಡಿದ್ದಾರೆ. ಆ ಚಿತ್ರಗಳಿಗೆ ಈಗಾಗಲೇ ಒಂದು ಮಾತುಕತೆಗೆ ಅವರು ಸಿದ್ಧ ಆಗ್ತಾ ಇದ್ದಾರೆ. ಸೊ ಇವೆಲ್ಲ ಪ್ರಕ್ರಿಯೆಗಳು ಶುರುವಾಗಿದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಳೆದ ಬಾರಿ 426 ಸಿನಿಮಾ ಏನ್ ಬಂತು, ಸೆನ್ಸರ್ ಆಗಿದೆ. ತುಂಬಾ ಒಳ್ಳೊಳ್ಳೆ ಚಿತ್ರಗಳು ಅಲ್ಲಿ ಸೇರ್ಪಡಿದ್ವಿ. ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನು ಹೊಂದಿರತಕ್ಕಂಥದ್ದು, ತುಂಬಾ ಒಳ್ಳೆ ತಾಂತ್ರಿಕತೆಯನ್ನ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕಣ್ಣಾರೆ ನಾವು ಕಂಡಿದ್ದೇವೆ. ಸೊ ಇದರಲ್ಲಿ ಕೆಲವು ನಮ್ಮಿಂದಲೂ ತಪ್ಪುಗಳಾಗಿದೆ. ಆ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದೆ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ನಮ್ಮ ಕನ್ನಡ ಚಿತ್ರರಂಗ ಮುಂದಿನ ಪೀಳಿಗೆಗೆ ಉಳಿಬೇಕು. ಉಳಿಬೇಕು ಅಂತೇಳಿದ್ರೆ ನಾವು ಮಾಡುವಂಥ ಒಂದು ಪ್ರಯತ್ನಗಳಿಗೆ ವ್ಯಾಪಾರ ಆಗಬೇಕು. ಇದು ನಮ್ಮ ಒಂದು ಯಾವುದೋ ಒಂದು ಸಾಲಿಡ್ ಪ್ರಾಡಕ್ಟ್ ಅಲ್ಲ, ಇದು ಥಾಟ್ಸ್, ಐಡಿಯಾಸ್ ಅಂಡ್ ವಿಷನ್, ಮೆಸೇಜ್ ಅಂಡ್ ಹ್ಯೂಮ್ಯಾನಿಟಿ, ಕಲ್ಚರ್, ಟ್ರೆಡಿಷನ್, ಇವೆಲ್ಲವನ್ನು ಹೊಂದಿರತಕ್ಕಂಥ ಒಂದು ಮಾಧ್ಯಮ ನಮ್ಮ ಚಿತ್ರ. ಇಷ್ಟೊಂದು ವಿಚಾರಗಳನ್ನು ಜನರ ಮುಂದೆ ಸಾರೋದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಿರ್ತಕ್ಕಂಥ ನಮ್ಮ ಪೀಳಿಗೆಗೆ ನಾವು ಒಂದು ವ್ಯಾಪಾರದ ಬುನಾದಿಯನ್ನು ಹಾಕಬೇಕಾಗಿದೆ. ಆ ವ್ಯಾಪಾರದ ಬುನಾದಿಯನ್ನು ನಾವು ಸದೃಢವಾಗಿ ಹಾಕ್ತಾ ಇದ್ದೀವಿ. ಅದರ ಮೊದಲ ಹೆಜ್ಜೆನೆ ಫಸ್ಟ್ ಎಡಿಷನ್ ಡೈರೆಕ್ಟರ್ಸ್ ಫಿಲಂ ಬಜಾರ್. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೆ. ಕೇವಲ ಸಿನಿಮಾಸ್ ಒಂದು ಮನೋರಂಜನೆ ಅಲ್ಲ, ಸಿನಿಮಾ ಒಳಗಡೆ ಒಂದು ವ್ಯಾಪಾರ ಇದೆ, ಒಂದು ಬದುಕಿದೆ, ಒಂದು ಭವಿಷ್ಯ ಇದೆ, ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇರುತ್ತೆ, ಐತಿಹಾಸಿಕ ಹಿನ್ನೆಲೆ ಇರುತ್ತೆ. ಹೀಗಾಗಿ ನಮ್ಮ ಸಿನಿಮಾ ಮುಂದಿನ ಪೀಳಿಗೆ ಉಳಿಬೇಕು. ಆ ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ಮಾಧ್ಯಮ ಮಿತ್ರರು ದಯಮಾಡಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ಈ ಬಜಾರ್ ತಿಳ್ಕೊಂಡಿರಲ್ಲ, ಇದು ಪ್ರಥಮ ಅಡಿಷನ್ ಆಗಿದೆ. ಪ್ರತಿ 4 ತಿಂಗಳಿಗೊಂದ್ಸತಿ ನಾವು ಫಿಲಿಂ ಬಜಾರ್ನ ಮಾಡ್ತಾ ಇದ್ದೀವಿ. ಮತ್ತೆ ಬರೋ ಸಿನಿಮಾಗಳನ್ನ ಎನ್ರೋಲ್ ಮಾಡ್ಕೊಂಡ್ರೆ ನಾವು ನಮ್ಮ ನಿರ್ಮಾಪಕರು ಕೇಳ್ಕೊಳ್ಳೋದಿಲ್ಲ ಅಂದರೆ ಆದಷ್ಟು ಸಿನಿಮಾಗಳು ಕಮ್ಮಿ ಆಗಲಿ, ಯೋಚನೆ ಮಾಡಿ ಸಿನಿಮಾಗಳನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ವಾರಕ್ಕೆ 10 ಸಿನಿಮಾಗಳು ಆಗ ರಿಲೀಸ್ ಆಗೋದ್ರಿಂದ ತುಂಬ ಸಂಕಷ್ಟಕ್ಕೆ ಪರಿಸ್ಥಿತಿ ಇರೋದ್ರಿಂದ ಯಾರಿಗೂ ಕಲೆಕ್ಷನ್ಸ್ ಬರ್ತಾ ಇಲ್ಲ ಮತ್ತು ಇದು ಆಗ್ತಾ ಇಲ್ಲ. ಈಗಿರೋ ಪ್ರೊಡ್ಯೂಸರ್ಸ್ನ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಇನ್ಮೇಲೆ ಕಾಂಪಿಟೇಷನ್ಸ್ ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ನಮ್ಮಲ್ಲಿ ಈಗ 200 ಹೆಚ್ಚು ನೋಂದಣಿ ಆಗಿದೆ ಅವರ, ಅದರಲ್ಲಿ ಒಂದು 100 ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, 100-120 ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಕಾಂಪಿಟೇಷನ್ ಅಲ್ಲಿ ಬರಬೇಡಿ, ಆದಷ್ಟು ವಾರಕ್ಕೆ ಒಬ್ಬೊಬ್ಬರು ಥರ ಬಂದು ಮಾಡಿ ಅರ್ಜೆಂಟಾಗಿ ಬಂದರೆ ಯಾರೇನು ಹಾರ ಹಾಕಲ್ಲ ಅಂತ ಮೆಡಲ್ ಕೊಡೋಲ್ಲ ಅಂತ ಹೇಳಿದ್ವಿ. ಎಲ್ಲರೂ ಒಪ್ಪಿದ್ದಾರೆ. ಹೀಗೆ ಒಂದು ರೀತಿ ಕಂಟ್ರೋಲ್ ಆಗೋಕ್ಕೂ ಪ್ರಯತ್ನ ಪಡೋದು. ಬಜಾರ್ ಮೂಲಕ ಆಗಲೇ ತುಂಬ ಸಿನಿಮಾಗಳಿಗೆ ಆಫರ್ಸ್ ಬಂದಿದೆ. ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಯಾರು ಬಂದಿದ್ರು ನೋಡೋಕ್ಕೆ, ಇದೇನಂದ್ರೆ ನಾವು ಒಂದು ಹೊಸ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಒಂದು ರೈಟ್ಸ್ ಕೊಟ್ಬಿಡ್ತಾ ಇದ್ರು, ಟಿ ವಿ ರೈಟ್ಸ್ ಅಂತ ಬರ್ಕೊಟ್ಟಾಗ ಎಲ್ಲ ರೈಟ್ಸು ಬರ್ಕೊಂಬಿಡ್ತಾ ಇದ್ರು.
ಅದೇ ರೀತಿ ಏನೇ ರೈಟ್ಸ್ ಕೊಟ್ಟರು ಆಡಿಯೋ ರೇಷನ್ ಬರ್ತಾವೆ. ಈಗ ನಮ್ಮ ಈ ಬಜಾರಿಂದ ಎಲ್ಲರಿಗೂ ಏನು ಗೊತ್ತಾಗಿದೆ, ನಮ್ಮ ಬಯರ್ಸ್ಗೆಲ್ಲ ನಮ್ಮ ಪ್ರೊಡ್ಯೂಸರ್ಸ್ಗೆ ಏನು ಗೊತ್ತಾಗಿದೆ ಅಂದರೆ ಬೇರೆ ಬೇರೆ ಯಾವ ರೀತಿ ರೈಟ್ಸ್ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ನಾವು ಎಲ್ಲ ರೀತಿ ರೈಟ್ಸ್ನ ಸೇಲ್ ಮಾಡ್ಕೊಡ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ ಫುಲ್ ರೈಟ್ಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಲ್ಲ, ಏರ್ ಬಾರ್ನ್ ಹೋಗ್ತಾ ಇದೆ, ಟೆರೆಸ್ಟ್ರಿಯಲ್ ರೈಟ್ಸ್ ಹೋಗ್ತಾ ಇದೆ, ಕೌನ್ಸ್ಲೇಟ್ ರೈಟ್ಸ್ ಹೋಗ್ತಾ ಇದೆ, ಪೇ ಟಿ ವಿ ರೈಟ್ಸ್, ಮಲೇಷ್ಯಾ, ಸಿಂಗಾಪುರ್, ಕೊರಿಯಾ ಪೇ ಟಿ ವಿ ರೈಟ್ಸ್ ಅಂತ ಹೊಸ ಹೊಸ ರೈಟ್ಸ್ಗಳು, ಇದು ಯಾರು ಗೊತ್ತಿಲ್ಲದೇ ಇರುತ್ತಂದ್ರೆ ಸೈಟ್ ಡಬ್ಬಿಂಗ್ ರೈಟ್ಸ್ ಅನ್ನೋದು ಕಾಮನ್ ಇದೆ, ಮತ್ತು ನಮಗೆ ಟಿ ವಿ ರೈಟ್ಸ್ ಅನ್ನೋದು ಕಾಮನ್ ಇದೆ. ಈ ಥರ ತುಂಬ ರೈಟ್ಸ್ಗಳಿದೆ. ಆಮೇಲೆ ಇರಾನ್ ಅವರು ಕೇಳಿದ್ದಾರೆ ನಮ್ಗೆ ಇರಾನಿಯನ್ ಲ್ಯಾಂಗ್ವೇಜ್ ಸಬ್ಟೈಟ್ಲ್ ಮಾಡಿಕೊಟ್ರೆ, ಅವ್ರ ಕೌನ್ಸ್ಲೇಟಿಂದ ಕೂಡ ಡೆಲಿಗೇಷನ್ ಬಂದಿತ್ತು, ಅವರು ಕೂಡ ತೊಗೊತಿದ್ದೆ. ತುಂಬ ಈ ರೀತಿ ಬೇರೆ ಬೇರೆ ಥರ ಆಫರ್ಸ್ ಬಂದಿದೆ. ಸಿನಿಮಾ ಪಬ್ಲಿಕ್ಗೆ ಒಂದು ಹೊಸ ಮೀಡಿಯಾ ಸಿಗ್ತಾ ಇದೆ, ಅಂದರೆ ಹೊಸ ಲೈನ್ ಸಿಗ್ತಾ ಇದೆ ಅವ್ರ ಸಿನಿಮಾಗಳನ್ನ ಮಾಡ್ಕೊಳ್ಳೋಕ್ಕೆ. ಅಕಸ್ಮಾತ್ ಅವ್ರು ಸೇಲ್ ಆಗಿದ್ರೆ ಬಿಟ್ ಬೈ ಬಿಟ್ ಮಾಡಿಕೊಂಡು ಒಂದು ರೀತಿ ರೆವಿನ್ಯೂ ಬರೋ ಥರ ಒಂದು ವ್ಯವಸ್ಥೆನ ಬದಲಾದ್ರು ಮಾಡ್ಕೊಟ್ಟಿದ್ದೀವಿ. ಹೀಗೆ ಮುಂದುವರ್ಕೊಳ್ಳುತ್ತೆ, ಮುಂದುವರ್ತಾ ಹೋಗುತ್ತೆ. ಎವ್ರಿ ಫೋರ್ ಮಂತ್ಸ್ಗೆ ನಾವು ಈ ಬಜಾರ್ನ ಮಾಡ್ತೀವಿ, ಮತ್ತು ಅದಕ್ಕೆ ತಮ್ಮೆಲ್ಲರೂ ಸಪೋರ್ಟ್ ಬೇಕು. ಇದೀಗೆ ಮುಂದುವರ್ತಾ ಹೋಗುತ್ತೆ. ಇದೇ ರೀತಿ ನಮ್ಮ ಕೆ ಜಿ ಎಫ್ ರಿಲೀಸ್ ಮಾಡಿದಂಥ ಅನಿಲ್ ತಡಾನಿ ಅವ್ರ ಬ್ರದರ್ ರಾಜೇಶ್ ತಡಾನಿ ಕೂಡ ಇಷ್ಟ ಬಂದಿದ್ದರು, ಬಾಂಬೆಯಿಂದ ಬಂದಿದ್ದರು. ಅವರು ಉತ್ತರ ಭಾರತ ಕೆ ಜಿ ಎಫ್ ಮಾಡಿದ ಗ್ರೂಪ್ ಅವರು, ಅವರು ಕೂಡ ಬಂದಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ನಿಮ್ಮ ಕನ್ನಡದಲ್ಲಿ ಇಷ್ಟೊಂದು ಕಂಟೆಂಟ್ ಇದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಮಗೆ ಖಂಡಿತವಾಗ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ರಾಜೇಶ್ ಗ್ರೂಪ್ ಅಂತ ಕೇರಳದವರು, ಅವರು ನಮಗೆ ಸಪೋರ್ಟ್, ಶ್ಯಾಮ್ ಗ್ರೂಪ್, ಮತ್ತು ಇವರು ವಿಜಯ್, ಹಾಗೆ ಅನಿಲ್, ಮೆಹಮೂದ್, ಮಹೇಶ್ ರಾವ್, ತುಂಬ ಜನ ಬಂದಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ನಾನು ಕೇಳ್ಕೊಳ್ಳೋದಂದರೆ ನೆಕ್ಸ್ಟು ನಾವು ಮಾಡೋ ಬಜಾರ್ಗಳಿಗೆ ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿರಬೇಕು. ಇದು ನಮ್ಮ ಡೇಟ್ ಅಸೋಸಿಯೇಷನಿಂದ ಮಾಡ್ತಾ ಇರೋದು, ನಿರ್ಮಾಪಕ ನಿರ್ದೇಶಕರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಈಗ ಮಾಡೋದು ತುಂಬ ಯಶಸ್ವಿಯಾಗಿದೆ, ನಿಮ್ಮೆಲ್ಲರ ಉಪಸ್ಥಿತಿ ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಅದಕ್ಕೋಸ್ಕರವೇ ನಾವು ಒಂದು ಈ ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿದ್ದೀವಿ. ಎಲ್ಲರಿಗೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಸರ್, ನಮ್ಮಲ್ಲಿ ಈಗ ಡೈರೆಕ್ಟರ್ಸ್ ಫಿಲಂ ಬಜಾರಲ್ಲಿ ಅವ್ರು ಹೇಳ್ತಾರೆ 1.65 ಸರ್, 1 ರೂಪಾಯಿ ಬಂದಿಲ್ಲ ಅಂತ. ಇವಾಗ 1-3 ಜನ ಹೇಳೋದು ಜನರಲ್ ಆಗಿ, ಅದೇನು ಮಾಡೋಕ್ಕಾಗಲ್ಲ. ರಿಲೀಸ್ಗೆ 60 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ಅದಕ್ಕೂ ಕೂಡ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀವಿ, ಸಿನಿಮಾ ಯಾವ ರಿಲೀಸ್ ಮಾಡಬೇಕು ಬಂದು ತಿಳ್ಕೊಂಡು ಮಾಡಿ ಅಂತ ಕೂಡ ನಿರ್ಮಾಪಕರು ಹೇಳ್ತಾ ಇದ್ದೀವಿ ಸರ್. ಅದ್ರ ಜೊತೆಯಲ್ಲಿ ಹೇಳೋದ್ರ ಜೊತೆಯಲ್ಲಿ ನಿರ್ದೇಶಕರ ಒಂದು ಏನು ಬಜಾರ್ ಇದೆ, ಬಜಾರ್ ಕೂಡ ರಿಲೀಸ್ ಮಾಡೋದಕ್ಕೆ ತನ್ನ ಒಂದು ಸಹಕಾರವನ್ನು ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ಕೊಡುತ್ತೆ. ಯಾಕೆಂತೇಳಿದ್ರೆ ಇರೋ ಅನುಭವವನ್ನು ಇಟ್ಕೊಂಡು ಅವರಿಗೆ ಸಹಾಯ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ, ಮಾಡಬೇಕಾಗ್ತದೆ. ಯಾಕೆಂತೇಳಿದ್ರೆ ಯಾರೋ ಒಂದು 4 ಜನ ಚೆನ್ನಾಗಿದ್ರು ಸಾಲದು, ಚಿತ್ರರಂಗದಲ್ಲಿರೋರೆಲ್ಲರೂ ಕೂಡ ಚೆನ್ನಾಗಿರಬೇಕು. ಅಟ್ಲೀಸ್ಟ್ ಅವರವ್ರ ಯೋಗ್ಯತೆಗೆ ತಕ್ಕಂತೆ ಜೀವನ ಮಾಡಬೇಕು ಅಂತ. ಸೊ ಇಲ್ಲಿ ಸಿನಿಮಾ ನಂಬ್ಕೊಂಡು ಬಂದು ನಾನು ಮೋಸ ಹೋದೆ, ಮಾಲ್ ಮೋಸ ಹೋದೆ ಅಂತಕ್ಕಂಥದ್ದೇ ಹೊರಗಡೆ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಒಂದು ದೂಷಣೆ. ಸೊ ಅದನ್ನು ನಾವು ಕ್ರಮೇಣ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಸ್ ಮ್ಯಾಮ್, ಇವಾಗ ರಿಲೀಸ್ ಇದೆಯಲ್ಲ, ಮೊದಲು ಸ್ಕ್ರೀನಿಂಗ್ ಕಮಿಟಿ ಅಂತ ಚೇಂಬರಿಂದ ಮಾಡ್ತಾಯಿದ್ರು, ಅಲ್ಲೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. 13 ಸಿನಿಮಾ ರಿಲೀಸ್ ಆಗ್ತಿರೋದು ವಾಣಿಜ್ಯ ಮಂಡಳಿ ಗೊತ್ತಿಲ್ವಾ? ಗೊತ್ತಿದೆ, ನೋಡ್ತಾ ಇದ್ದಾರಲ್ವಾ? ನೋಡ್ತಿದ್ದಾರೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಲ್ವಾ? ನನಗೆ ಗೊತ್ತಿಲ್ಲ ಏನು ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ರು. ಬಟ್ ನಾವು ಡೈರೆಕ್ಟರ್ಸ್ ಅಂತೂ ನಮ್ಮ ಡೈರೆಕ್ಟರ್ಸ್ ಫಿಲಮ್ ಬಜಾರ್ ಮುಖಾಂತರ ನಮ್ಮ ಸಿನಿಮಾನ ಹೇಗೆ ಮಾಡಬೇಕು, ಯಾವ ರೀತಿ ಸಿದ್ಧ ಮಾಡಬೇಕು, ಯಾವ ರೀತಿ ತೆರೆ ಕಾಣಿಸ್ಬೇಕು ಅಂತ ನಾವು ಸರಿ ಮಾಡ್ಕೊಂಡಿದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ಎಸ್ ಮಾ, ನನ್ನ ಬೇಡಿಕೆ ವಿನಂತಿ ಇಷ್ಟೇ. ವೈಯಕ್ತಿಕವಾಗಿ ನಾವು ಇಲ್ಲಿ ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಪತ್ರಿಕಾಗೋಷ್ಠಿ ಕರೆದಿಲ್ಲ. ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶವೇ ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹ ಮಾಡಿ. ಏಕೆಂತೇಳಿದ್ರೆ ಪ್ರತಿದಿನ ಪ್ರತಿ ಕ್ಷಣ ಕಲಾವಿದರು ಬರ್ತಾ ಇದ್ದಾರೆ, ಯಾವ್ಯಾವ ರೀತಿಯಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಕಲಾವಿದರಾಗಿ ಬರ್ಬೋದು, ಸಾಹಿತಿಗಳಾಗಿ ಬರ್ಬೋದು, ತಂತ್ರಜ್ಞರಾಗಿ ಬರ್ಬೋದು, ನಿರ್ದೇಶಕರಾಗಿ ಬರ್ಬೋದು, ನಿರ್ಮಾಪಕರಾಗಿ ಬರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಪತ್ರಿಕೋದ್ಯಮಕ್ಕೂ ಬರ್ತಾ ಇದೆ. ಸೊ ಹಾಗಾಗಿ ಈ ಒಂದು ಸಿನಿಮೋದ್ಯಮ, ಸಿನಿಮಾ ಇಂಡಸ್ಟ್ರಿ, ಈ ಉದ್ಯಮವಾಗಿರಬೇಕು ಅಂತೇಳಿದ್ರೆ ನಿಮ್ಮ ಎಲ್ಲರ ಸಹಕಾರ. ನಾನು ಸಿಗದಾಗಲೇ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೀವಿ, ಪ್ಲೀಸ್ ಸಪೋರ್ಟ್ ಅಸ್, ಸಪೋರ್ಟ್ ಮಾಡಿ. ಇದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು. ಸೊ ಯಾಕೆಂದರೆ ಹೊರಗಡೆ ಜಗತ್ತು ಮಾಧ್ಯಮವನ್ನು ನೋಡಿಕೊಂಡು ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಈಗ ನಮ್ದು ಆಗೋಗಿದೆ ವ್ಯವಸ್ಥೆ, ನಮ್ಗೆ ಯಾರು ಗೈಡ್ಲೈನ್ಸ್ ಇರಲಿಲ್ಲ. ನಮಗೆ ನಮ್ಗೆ ಯಾರು ಹೀಗೆ ಮಾಡಿ ಹಾಗೆ ಮಾಡಿ ಹಿಂಗೆ ಈ ದಾರಿಲಿ ಹೋದ್ರೆ ನೀವು ಇಡುತ್ತೀರಾ ಬಿಡ್ತೀರಾ ಅಂತ ಯಾರು ಹೇಳಿಲ್ಲ. ಬಟ್ ವಿ ಆರ್ ದೇರ್ ಟು ಗೈಡ್ ಅವರ್ ನೆಕ್ಸ್ಟ್ ಜನ್ರೇಷನ್ ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್.
ಸೊ ಆ ಪ್ರೆಸೆಂಟ್ ಜನರೇಷನ್ ಅಂಡ್ ನೆಕ್ಸ್ಟ್ ಜನರೇಷನ್ ಉಳಿಬೇಕು ಅಂತಂದ್ರೆ ಪ್ಲೀಸ್ ಯು ಪೀಪಲ್ ಸಪೋರ್ಟ್ ಅಸ್. ಸತ್ಯ 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 ಸತ್ಯ. ಇವಾಗ ನಮ್ಮ ಒಂದು ಮಗು ನಾಮ ಒಂದು ಮಗುನ ನಾವು ಜನ್ಮ ಕೊಟ್ಟ ಮೇಲೆ ಯಾವ ರೀತಿ ಬೆಳೆಸ್ಬೇಕು ಅಂತ ನಾನು ರೂಪುರೇಷೆ ಹಾಕ್ತೀನಲ್ವ, ಯಾವ ಕಾಲೇಜಲ್ಲಿ ಓದಬೇಕು, ಯಾವ ವಾತಾವರಣದಲ್ಲಿ ಓದಬೇಕು. ಸೊ ಹಾಗೆ ನಾನು ಕೊಡುವಂಥ ಒಂದು ಕೂಸು ಸಿನಿಮಾ ಏನಿದೆ, ಇದು ಹೀಗೆ ಹೋಗ್ಬೇಕು, ಹೀಗೆ ಬದುಕಬೇಕು, ಹೀಗೆ ಬೆಳೆದು ನಿಂತ್ಕೋಬೇಕು ಸಮಾಜದಲ್ಲಿ ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹೊರಟಿದ್ದೀವಿ. ಅದು ನಮ್ಮ ನಿರ್ದೇಶಕ ನಿರ್ಮಾಪಕರ ಹೊಣೆ ಕೂಡ, ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಯು ಆರ್ ರೈಟ್, ಹೇಳ್ತೀನಿ ಕೇಳಿ, ಒಂದು ನಿಮಿಷ ಅಮ್ಮ. ಹೌದು, ಯು ಆರ್ ರೈಟ್, ಯು ಆರ್ ರೈಟ್, ಎಸ್ ಕರೆಕ್ಟ್. ಆದರೆ ನನ್ನ ಮಗು ಹುಟ್ಟುತ್ತಲ್ಲ, ನಾನು ತಾಯಿ ತಂದೆಯಾಗಿ ನನ್ನ ಮಗ IAS ಮಾಡಬೇಕು, IPS ಮಾಡಬೇಕು ಅಂತ ಅನ್ಕೋತಾನೆ. ಒಂದು ಸೆಕೆಂಡ್, ಇಟ್ಸ್ ವಿ ಆರ್ ವೆರಿ ಪ್ರಾಕ್ಟಿಕಲ್. ನಾವು ಯಾವುದೇ ಒಂದು ಕಲ್ಪನೆಯಲ್ಲಿ ಇನ್ನೊಂದು ಯಾವುದೇ ಕನಸಿನಲ್ಲಿಲ್ಲ, ವಿ ಆರ್ ವೆರಿ ಪ್ರಾಕ್ಟಿಕಲ್. ನನ್ನ ಮಗುವನ್ನ ಬೆಳೆಸ್ತಕ್ಕಂಥದ್ದು ಯಾವ ಕಾಲೇಜಲ್ಲಿ ಓದಬೇಕು, ಎಲ್ಲಿ ಓದಬೇಕು, ಯಾವ ಸಬ್ಜೆಕ್ಟ್ C1 ಅವನ PUC ದಾಟದ ಮೇಲೆ ಅವನ ಕಂಟ್ರೋಲ್ಗೆ ಅವನು ಹೋಗುತ್ತೆ. ಅಲ್ಲಿ ತನಕ ನಾನು ಆತನಿಗೆ ಮಾರ್ಗದರ್ಶನ ಕೊಡಲೇಬೇಕಲ್ಲ. ಸೊ ಹೊಸ ನಿರ್ದೇಶಕ ಬಂದಾಗ, ಹೊಸ ನಿರ್ಮಾಪಕ ಬಂದಾಗ ಆತನಿಗೆ ಜಗತ್ತೇ ಗೊತ್ತಿಲ್ಲ ಅಂದಾಗ ಆ ಜಗತ್ತಿನ ಪರಿಚಯವನ್ನು ನಾನು ಸೀನಿಯರ್ ಆಗಿ ಮಾಡಬೇಕಲ್ಲ. ದಟ್ ಇಸ್ ಮೈ ಡ್ಯೂಟಿ ಅಲ್ಲ, ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಆಮೇಲೆ ಇನ್ನೊಂದೇನಂದ್ರೆ ಮೇಡಮ್, ಈಗ ನೀವು ಹೇಳಿದಾಗೆ ಕಂಟೆಂಟ್ ಕೇಳ್ತಾರಂತ, ಈಗ ಹೇಗಂದ್ರೆ ನಮಗೆ ಇದಾದಮೇಲೆ ನಮ್ಗೆ ಗೊತ್ತಾಗಿದೆ ಯಾವ ಥರ ಕಂಟೆಂಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ನಾವು ಮುಂದೆ ಮಾಡೋರಿಗೆ ಹೇಳ್ತೀವಿ ಈ ಥರ ಕಾನ್ಸೆಪ್ಟ್ಸ್ ಇದ್ರೆ ನಿಮಗೆ ಆಗುತ್ತೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಆಗುತ್ತೆ, ನಾವು ಗೈಡೆನ್ಸ್ ಕೊಡ್ತೀವಿ, ಯಾರು ಕಂಟ್ರೋಲ್ ತೊಗೊಳ್ಳೋ ಮೇಡಮ್, ಕಂಟ್ರೋಲ್ ತೊಗೊಂತ ಇಲ್ಲ, ಇದು ಪ್ಲಾಟ್ಫಾರ್ಮ್, ವಿ ಆರ್ ಗೈಡಿಂಗ್ ದಮ್, ಗೈಡ್ ಮಾಡೋದು ತಪ್ಪಿಲ್ಲ. ಈಗ ನೀವು ನಮ್ಗೆ ಹೇಳ್ತೀರ ಇಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ನಿಮ್ಮ ಗೈಡೆನ್ಸ್ ನಾವು ತೊಗೊತೀವಿ. ಅದೇ ರೀತಿ ಗೈಡೆನ್ಸ್ ಕೊಡ್ತೀವಿ, ತೊಗೊಳ್ದೇ ಇದ್ರೆ ನಾವೇನು ಮಾಡೋಕ್ಕಲ್ಲ ಮೇಡಮ್. ಮ್ಯಾಕ್ಸಿಮಮ್ ಇಲ್ಲ, ಇನ್ನೊಂದು ಮುಂದೆ ಹೆಜ್ಜೆ ಇಡುತ್ತೆ ನಿರ್ದೇಶಕರ ಸಂಘ, ಅದನ್ನು ಸ್ಪಷ್ಟಪಡಿಸ್ತೀವಿ. ನಿರ್ದೇಶಕ ಆಗೋದಕ್ಕೆ ಮಾನದಂಡಗಳು ಏನು, ಆತನ ಗುಣಗಳು ಏನು, ಆತನ ಚಿಂತನೆಗಳು ಏನು, ಆತನ ಅನುಭವ ಏನು, ಇವೆಲ್ಲವನ್ನು ಕೂಡ ನಿರ್ದೇಶಕ ಸಂಘ ಇನ್ನ ಮೇಲೆ ಸರಿ ಮಾಡ್ತಾ ಹೋಗುತ್ತೆ. ಸೊ ನನ್ನ ಫ್ರೀಡಮ್ ಆಫ್ ರೈಟ್ಸು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನ್ನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವೂ ಸರಿ, ಆದರೆ ಕಂಡೋರ್ ದುಡ್ಡಲ್ಲಿ ನಾವು ಆಟ ಆಡೋದಕ್ಕೆ ಬಿಡೋದಿಲ್ಲ. ನಿಮ್ಮ ದುಡ್ಡಲ್ಲಿ ನೀವು ಆಟ ಆಡ್ಕೊಳ್ಳಿ, ಅದಕ್ಕೆ ನೀವೇ ಹೊಣೆ. ಸೊ ನಿರ್ದೇಶಕರ ಸಂಘ ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಹೋಗುತ್ತೆ. ಯಾಕೆಂದ್ರೆ ಅನುಭವ ಇಲ್ಲದೆ ಕೋಟಿಯನ್ನು ಹೂಡಿಸೋದು ಅಪರಾಧ ಆಗ್ತದೆ. ಯಾಕೆಂತೇಳಿದ್ರೆ ಕೋಟಿ ಹೂಡೋರ್ಗೂ ಕೂಡ ಕುಟುಂಬ ಇರ್ತದೆ, ಅವ್ರ ಬದುಕಿರ್ತದೆ, ಮಕ್ಕಳಿರ್ತದೆ, ಇವೆಲ್ಲವನ್ನು ಗಂಭೀರವಾಗಿ ತಗೊಂಡು ನಾವು ಒಂದೊಂದೇ ಇದನ್ನು ನೀವು ಕಠಿಣವಾಗು ಅನ್ಕೋಬಹುದು, ಕಂಟ್ರೋಲ್ ತಗೊಂಡ್ ಅಂತ ಅನ್ಕೋಬಹುದು, ಏನಾದರೂ ಅನ್ಕೊಳ್ಳಿ. ನನ್ನ ಚಿತ್ರರಂಗ, ನಮ್ಮ ಚಿತ್ರರಂಗ ಉಳಿಬೇಕು ಅಂತೇಳಿದ್ರೆ ವಿ ಹ್ಯಾವ್ ಟು ಮೇಕ್ ಸಮ್ ಪಾಲಿಸಿ, ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಮೇಡಮ್ ಮೇಡಮ್, ಈಗ ಈ ಬಜಾರ್ ಏನಾಯಿತು, ಶಾರ್ಟ್ ನೋಟಿಸ್ ಆಗೋದ್ರಿಂದ ತುಂಬ ಜನ ರೆಡಿ ಇದ್ರು ಬರೋಕ್ಕೆ, ಅದು ಟೈಮ್ ವೀಸಾ ಮತ್ತು ನಮಗೆ ಇದು ಕೊಡಬೇಕಾಯ್ತು, ವರ್ಕ್ ಪರ್ಮಿಟ್ ಬರೋಕೆ ಅವ್ರಿಗೆಲ್ಲ, ಹಂಗಾಗ್ಬಿಟ್ಟು ನಮ್ಗೆ ಸ್ವಲ್ಪ ಇದು. ನೆಕ್ಸ್ಟ್ ಬಜಾರ್ಗೆ ಮೋಸ್ಟ್ ಆಫ್ ಆಲ್ ಎಲ್ಲ ಕಂಟ್ರಿಂದ ಡೆಲಿಗೇಟ್ ಆದಷ್ಟು ವರ್ಕ್ ಮಾಡ್ತಿದ್ದೀವಿ ಮೇಡಮ್, ವಿ ಆರ್ ವರ್ಕಿಂಗ್. ಇವಾಗ ನಮಗೆ ಫೆಸ್ಟಿವಲ್ ಡಿಸೈಡ್ ಆಗಿದ್ದೆ ಲಾಸ್ಟ್ ಮೂಮೆಂಟ್, ಮುಖ್ಯಮಂತ್ರಿಗಳು ಅದಕ್ಕೆ ಡೇಟ್ ಕೊಟ್ಟಿದ್ದೆ 27-26 ತಾರೀಕು ಇನಾಗ್ರೇಷನ್ ಅಂತೇಳಿ ಲಾಸ್ಟ್ ಕೊನೆ ಘಟ್ಟದಲ್ಲಿ. ಸೊ ಹಾಗಾಗಿ ಅದ್ರದ ಮೇಲೆ ನಾವು ಇದನ್ನು ಶುರು ಮಾಡಬೇಕು ಅಂತ ಇದು ಮಾಡಿದ್ದು ಅದ್ರ ನಂತರ. ಸೊ ಹಾಗಾಗಿ ಇದು ನಮಗೆ ಶಾರ್ಟ್ ನೋಟಿಸ್ ಇತ್ತು, ಮತ್ತು ಪ್ರಿಪ್ರೇಷನ್ಗೆ ಇದು ಕಡಿಮೆ ಅಂದರೆ ಒಂದು ಫೆಸ್ಟಿವಲ್ನ ಒಂದು ಬಜಾರ್ನ ಮಾಡೋದಕ್ಕೆ ಕಡಿಮೆ ಅಂದರೆ 4 ಶ್ರಮ ಪಡಬೇಕಾಗ್ತದೆ. ಬಿಕಾಸ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಓವರ್ಸೀಸ್ ಅಂಡ್ ಲೋಕಲ್ ಎಲ್ಲ ಕಡೆಯಿಂದ ಮಾಡಬೇಕಾಗ್ತದೆ. ಇದು ತುಂಬ ರೀತಿ ನೀತಿನಲ್ಲೇ ಮಾಡಬೇಕಾಗ್ತದೆ. ಫೋನಲ್ಲಿ ನಾವು ಕಮ್ಯುನಿಕೇಟ್ ಮಾಡಿ ಓಕೆ ಅಂತ ಹೇಳ್ತಾರಲ್ಲ, ಇಮೇಲ್ಗಳು ಮಾಡಬೇಕು, ಅವರಿಂದ ರಿಪ್ಲೈ ಬರಬೇಕು, ಕನ್ಫರ್ಮೇಷನ್ ಆಗಬೇಕು, ಅವ್ರ ಶೆಡ್ಯೂಲ್ಗಳು ಫೈನಲೈಸ್ ಆಗಬೇಕು, ಈ ಥರದ್ದೆಲ್ಲ ವ್ಯವಸ್ಥೆ ಇರುತ್ತೆ. ನೆಕ್ಸ್ಟ್ ಬಜಾರು ಇನ್ನು ಈ ಬಜಾರ್ ಅಂತೂ ಹೇಳ್ತೀನಿ, ನಾವು ಇಷ್ಟು ಒಂದು ಯಶಸ್ಸನ್ನು ಕಾಣ್ತೀವಿ ಅಂತ ಅಂದ್ಕೊಂಡಿದ್ವಿ, ಭಯದಲ್ಲೇ ಮಾಡಿದ್ವಿ, ಕೊನೆ ಕ್ಷಣದವರೆಗೂ ಭಯದಲ್ಲಿದ್ದೀವಿ. ಬಟ್ ವಿ ಹ್ಯಾವ್ ಸೀನ್ ದಿ ಶೋ. ಎಸ್ ಮ್ಯಾಮ್. ಈ ಬಜಾರ್ ತನ್ನ ಸರ್ವಿಸ್ ಚಾರ್ಜನ್ನು ಇಟ್ಕೊಳ್ಳುತ್ತೆ,
ಆ ಸರ್ವಿಸ್ ಚಾರ್ಜ್ ಏನು ಅಂತೇಳಿ ಗಾಂಧಿನಗರದಾಗಲಿ ಮತ್ತೊಂದಾಗಲಿ ಆ ಥರದ್ದಿಲ್ಲ. ನಮ್ಮ ಸಂಸ್ಥೆಯನ್ನು ನಡೆಸೋದಕ್ಕೆ ಒಂದು ಸಹಜವಾಗಿ ತಗೊಳ್ಳಬೇಕಾಗ್ತದೆ, ಅದಾಗಿ ಆಗುತ್ತೆ. ಒಂದು ನಿಮಿಷ ನೋಡಿ, ನಾನು ಮಾಡಿರೋ ತಪ್ಪಿಗೆ ನೀವು ಬರ್ಸಕ್ಕೆ ಸಾಧ್ಯ ಇಲ್ಲ. ನನ್ನ ತಪ್ಪನ್ನ ನನ್ನ ಹೊರೆಯನ್ನು ನಾನೇ ಒತ್ಕೋಬೇಕಾಗ್ತದೆ. ಆದರೆ ನೆಕ್ಸ್ಟ್ ಪ್ರಯತ್ನ ಇದೆಯಲ್ಲ, ಅದನ್ನು ಸರಿ ಮಾಡ್ಕೋಬೇಕಾಗ್ತದೆ, ಅದು ನನ್ನ ಕರ್ತವ್ಯ ಆಗ್ತದೆ. ಮೇಡಮ್, ಇದು ಇದೇನೆಂದ್ರೆ ನಿಮ್ಮ ಇದಕ್ಕೆ ಒಬ್ಬರು ಯಾರೋ ಫೋನ್ ಮಾಡಿದ್ರು, ಪಿಕ್ಚರ್ ನೋಡಿ 40 ಲಕ್ಷ ಬೇಕು ಅಂತ ಇವ್ರು ಕೇಳಿದ್ದಾರೆ. ಅವ್ರಿಗೆ ಅವ್ರ ಸಿನಿಮಾ 1 ಕೋಟಿ ಲಾಸ್ ಆಗಿದೆ ಅಂತ 40 ಲಕ್ಷ ಬೇಕು ಅಂತ ಕೇಳಿದ್ದಾರೆ. ಅದು ರೆಮಿಡಿ ಅಲ್ಲ, ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕೆ ವೇದಿಕೆ ಅಷ್ಟೇ. ಸುಮ್ಮನೆ ಇದು ಪಿಕ್ಚರ್ಗೆ ಒಂದು ವೇದಿಕೆ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಅವ್ರು ಎಷ್ಟು ಕಾರು ಮಾರ್ಕೋಬೋದು. ಅವ್ರು ಮೇನ್ ಬೈಯರ್ ಒಪ್ಕೋಬೇಕು ತೊಗೊಳಕ್ಕೆ, ಒಪ್ಕೊಂಡು ಇವ್ರು ಕೊಟ್ಟರೆ ಅವ್ರಿಗೆ ಲಾಭ, ಬಂದಿದ್ದು ಲಾಭ ಅಂತ ತೊಗೋಬೇಕು. ಅವ್ರು ಮಂಡು ತಂತ ನಂಗೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂದ್ರೆ ಮತ್ತೆ ಹಾಗೆ ಉಳ್ಕೊಳುತ್ತೆ. ಅವ್ರಿಗೇನು ಅಮ್ಮ ನಮ್ಮಲ್ಲಿ ಏನಾಗಿದೆ ಅಮ್ಮ, ಸಿನಿಮಾ ಮಾಡಕ್ ಮುಂಚೆ ಯಾರನ್ನ ಯಾರು ಕೇಳೋದಿಲ್ಲ. ಸ್ಟಾರ್ ಕ್ಯಾಸ್ಟ್ ಮಾಡಕ್ ಮುಂಚೆ ಯಾರ್ಯಾರನ್ನು ಕೇಳೋದಿಲ್ಲ. ಸಿನಿಮಾ ಎಲ್ಲ ಸೆನ್ಸಾರ್ ಆಗಿ ಅದನ್ನು ಹೊರಗಡೆ ಹಾಕ್ಬೇಕಲ್ಲ, ಆ ಸಮಯದಲ್ಲಿ ಗಾಂಧಿನಗರದ ಕಡೆ ಫೋಕಸ್ ಮಾಡ್ತಾರೆ. ಆ ಗಾಂಧಿನಗರ ನೋಡಿದ್ರೆ ಅದೆಲ್ಲ ಬ್ಲರ್ರಾಗಿ ಕಾಣುತ್ತೆ, ಯಾರು ಎಲ್ಲಿದ್ದಾರೆ ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಕೊನೆಗೆ ವಿಧಿ ಇಲ್ಲದೆ ಯಾರೋ ಒಂದು ಮೂಲದಲ್ಲಿ ಯಾರೋ ಒಬ್ರು ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ರಿಲೀಸ್ ಮಾಡ್ತಾರೆ. ಸೊ ಇಲ್ಲಿ ಬರೆಸಿದ ಒಂದು ನಷ್ಟ ಏನಿದೆ, ಇನ್ನೊಂದು ನಷ್ಟಕ್ಕೆ ಅವ್ರು ಸಿದ್ಧರಾಗ್ತಾರೆ. ಸೊ ಇದು ಇವಾಗ ನಡೀತಾ ಇರ್ತಕ್ಕಂಥದ್ದು, ಇದನ್ನ ನಾವು ತಡೆಯುವಂಥದ್ದು ಕೆಲಸ ಆಗ್ತದೆ. ಸುಮಾರು 250 ಸಿನಿಮಾಗಳು ನೋಂದಣಿ, ಪ್ರತಿದಿನ ನೋಂದಣಿ ಆಗ್ತಾ ಇದೆ. ಈಗ ಪ್ರತಿ ಇವಾಗ 250 ಸಿನಿಮಾ ಏನು ಕ್ಯೂನಲ್ಲಿದೆ ಅದರಲ್ಲಿ ಅವರವರಿಗೆ ಯಾವ್ಯಾವ್ದು ಬೇಕನ್ನು ಅವರು ಹೆಕ್ತಾ ಇದ್ದಾರೆ. ಆ ಯಾವುದು ಹೆಕ್ಕಿ 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 ನಮಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಈ ಸಿನಿಮಾಗಳು ಡೀಟೇಲ್ಸ್ ಕಳಿ ಕಳಿಸಿ ಕಳಿಸಿ ಅಂತ. ನಾವು ಆ ಕೆಲಸವನ್ನು ಮಾಡ್ತಾ ಇದ್ವಿ. ಕಡಿಮೆ ಅಂತೇಳಿದ್ರೆ ಒಂದು 2-3 ವೀಕ್ಸ್ ಇಟ್ ಟೇಕ್ಸ್ ಟೈಮ್. ಸೊ ಯಾಕೆಂತೇಳಿದ್ರೆ ಈ ಚಿತ್ರರಂಗ ಭಾರತಕ್ಕೆ ಮತ್ತು ವಿಶ್ವಕ್ಕೆ ತಲುಪಬೇಕು ಅಂತೇಳಿದ್ರೆ ನಾವು ತುಂಬ ನಾಜೂಕಾಗಿ ಕೆಲಸ ಮಾಡಬೇಕಾಗಿದೆ. ಸೊ ಏನೋ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಲಾಟ್ ತಳ್ಳಕ್ಕಾಗಲ್ಲ. ಸೊ ಪ್ರತಿಯೊಂದು ಸಿನಿಮಾಗೂ ಅದರದೇ ಆದ ಒಂದು ಯೋಗ್ಯತೆ ಅರ್ಹತೆ ಎಲ್ಲವೂ ಇರ್ತದೆ. ಸೊ ಹಾಗಾಗಿ ಬೈ ಮಾಡೋರು ಕೂಡ ಅವರವರಿಗೆ ಯಾವುದೇ ಅವಶ್ಯಕತೆ ಇದೆ, ಅದಕ್ಕೆಷ್ಟು ಏನು ಮಾಡಬೇಕು ಅನ್ನೋದು ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವಾಗ ಆಗಿರೋದು ಆಗೋಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಿನಿಮಾಗಳನ್ನು ನಾವು ಮಾಡಬೇಕು, ಯಾವ ದಾರಿನಲ್ಲಿ ನಾವು ವ್ಯಾಪಾರವನ್ನು ಮಾಡ್ಕೋಬೇಕು, ಈ ಥರ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾಡಿದ್ದೀವಿ. ಬಟ್ ಒಂದೊಂದು ಸತಿ ಅವತ್ತಿನಿಂದ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸದಸ್ಯರಿಗೆ ಒಂದು ಕಸಕ್ಕೂ ಒಂದು ಬೆಲೆ ಇದೆ, ಆ ಬೆಲೆಯನ್ನು ಕಲ್ಪಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಆರಂಭ ಆಗಿದೆ ಸರಿ. ಎಲ್ಲ ಚಿತ್ರಗಳು ಕನ್ನಡದಲ್ಲಿ ನಿರ್ಮಿತ ಆಗಿರ್ತಕ್ಕಂಥ ಯಾವುದೇ ಚಿತ್ರ ಆಗಿರಲಿ, ಅದು ನಮ್ಮ ರೀಜನಲ್ ಭಾಷೆ, ಅದು ಕೊಂಕಣಿ ಇರ್ಬೋದು, ತುಳು ಇರ್ಬೋದು, ಬಂಜಾರ ಇರ್ಬೋದು, ಬ್ಯಾರಿ ಇರ್ಬೋದು, ಯಾವುದೇ ಭಾಷೆ ಚಿತ್ರಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಪ್ರೊಡ್ಯೂಸ್ ಆಗುವಂಥ ಸಿನಿಮಾಗಳು, ಇವೆಲ್ಲದಕ್ಕೂ ನಾವು ಒಂದು ವ್ಯಾಪಾರದ ಮಾರ್ಗವನ್ನು ತಲುಪಿಸ್ತಾ ಇದ್ದೀವಿ. ಆ ಸಿನಿಮಾದ ಶಕ್ತಿಯ ಮೇಲೆ ಅವರವ್ರ ಬೆಲೆಯನ್ನು ಕಟ್ತಾ ಹೋಗ್ತಾರೆ, ಅವರೇ ನೇರವಾಗಿ ಬಾರ್ಗೇನ್ ಮಾಡ್ತಾ ಹೋಗ್ತಾರೆ, ನಾವು ಇದರಲ್ಲಿ ಸೂಪರ್ವಿಷನ್ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ನಮ್ಮ ನಿರ್ಮಾಪಕರ ಸಿನಿಮಾಗಳು ನಮ್ಮ ನಿರ್ದೇಶಕರ ತಂತ್ರಜ್ಞರ ಕಲಾವಿದರ ಒಂದು ಶ್ರಮ, ಯಾರೂ ದುರುಪಯೋಗ ಮಾಡಿಸ್ಕೋಬಾರ್ದು, ದುರುಪಯೋಗ ಬಿಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಸೂಪರ್ವಿಷನ್ ಇರ್ತೀವಿ. ಸೊ ಯಾವ್ದಾವುದಕ್ಕೆ ನಮ್ಗೆ ಆಫರ್ ಬರ್ತಾ ಇದೆ ಆಲ್ರೆಡಿ ಅದೆಲ್ಲವೂ ನೇರವಾಗಿ ನಿರ್ಮಾಪಕರೇ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ, ಬೈಯರ್ ಜೊತೆ. ಸೊ ಫೈನಲ್ ಅಗ್ರಿಮೆಂಟ್ ಅಂತ ಏನಾಗುತ್ತೆ ಅದು ನಮ್ಮ ಕಣ್ಣ ಮುಂದೆ ನಡೆಯಿತು. ಡೈರೆಕ್ಟರ್ಸ್ ಫಿಲಮ್ ಬಜಾರ್ ಮುಂದೆ ನಡೆಯಿತು. ಎಸ್, ಡೈರೆಕ್ಟರ್ಸ್ ಫಿಲಮ್ ಬಜಾರ್ ತನ್ನ ಒಂದು ಕೆಲಸವನ್ನ ನಮ್ಮ ನಿರ್ಮಾಪಕರಿಗೆ ಇರುವ ಇಡೀ ಚಿತ್ರರಂಗಕ್ಕೆ ಏನಾಗಬೇಕು, ಕಾನೂನು ರೀತಿಯಲ್ಲಿ ಏನಾಗಬೇಕು, ತಂತ್ರಜ್ಞದ ರೂಪದಲ್ಲಿ ಏನಾಗ್ಬೇಕು, ನಮ್ಮ ಒಂದು ಕಥೆಯಲ್ಲಿ ಕಂಟೆಂಟ್ ಯಾವ ರೀತಿ ಇರಬೇಕು, ಸೊ ಯಾವ ರೀತಿ ತಲುಪಿಸ್ಬೇಕು, ಯಾವ ರೀತಿ ಪ್ರೊಡಕ್ಷನ್ ಮಾಡಬೇಕು, ಮೇಕಿಂಗ್ ಮಾಡಬೇಕು, ಇವೆಲ್ಲವನ್ನು ಸೂಪರ್ವೈಸನ್ ಮಾಡ್ತಾ ಹೋಗ್ತೀನಿ ಮುಂದೆ. ಏಕೆಂದರೆ ಪ್ರತಿ ಸಿನಿಮಾ ವ್ಯಾಪಾರ ಆಗಬೇಕಲ್ಲ. ಇವಾಗ ಯಾವುದೋ ಒಂದು ಕಾರಣಕ್ಕೆ ಒಂದು ಸಿನಿಮಾ ಮಾಡಿಬಿಟ್ಟಿದ್ವಿ,
ಸೊ ಇದನ್ನ ತಿದ್ದುಕೊಂಡು ಮುಂದಿನ ದಿನದಲ್ಲಿ ಸರಿ ಒಳ್ಳೆ ಪ್ರಯತ್ನ ಆಗ್ಬೇಕಲ್ಲ, ಸರಿಯಾದ ಪ್ರಯತ್ನ ಆಗ್ಬೇಕಲ್ಲ. ಸರಿಯಾದ ಪ್ರಯತ್ನ ಅಂತ ಅಂದ್ರೆ ಒಂದು ವ್ಯಾಪಾರ ಆಗುವಂತ ಚಿತ್ರಗಳು. ಸೊ ಕೇವಲ ಕಮರ್ಷಿಯಲ್ ಅಂತಲ್ಲ, ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಕಮರ್ಷಿಯಲ್ ಸಿನಿಮಾಸ್ಗೆ ವ್ಯಾಲ್ಯೂ ಕಡಿಮೆ ಇದೆ. ಸೊ ವರ್ಲ್ಡ್ ಮಾರ್ಕೆಟ್ ಯಾವ್ಯಾವ ಕಂಟೆಂಟ್ ಬೇಕು ಅದರಲ್ಲಿ ಸುಮಾರು ಸಿನಿಮಾಗಳು ನಮ್ಮಲ್ಲಿ ಇವೆ. ತುಂಬಾ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮ ನಿರ್ಮಾಪಕರು ನಿರ್ದೇಶಕರು ಮಾಡಿದ್ದಾರೆ, ನಿಜವಾಗ್ಲೂ ಅವರಿಗೆ ಶ್ಲಾಘನೆ. ಜೊತೆಗೆ ಅವರ ಒಂದು ಶ್ರಮಕ್ಕೆ ನಾವು ಬೆಲೆಯನ್ನು ಕಟ್ಟಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. 12 ತಿಂಗಳಿಗೊಂದ್ಸಲ ವ್ಯಾಪಾರ ಮಾಡೋ ಬದಲು 4 ತಿಂಗಳಲ್ಲಿ ಒಂದು 50 ಸಿನಿಮಾ ರಿಲೀಸ್ ರೆಡಿ ಆಗಿರುತ್ತೆ. ಆ ಸಿನಿಮಾಗಳನ್ನ ನಾವು ಮಾರ್ಕೆಟ್ ಇಡ್ತೇವೆ. ನೆಕ್ಸ್ಟ್ 4 ಮಂತ್ಸಲ್ಲಿ ಎಷ್ಟು ಸಿನಿಮಾ ರೆಡಿ ಆಗಿರುತ್ತೆ. ಸೊ ಈ ಒಂದು ಬಜಾರಲ್ಲಿ ಕೆಲವು ಸಿನಿಮಾಗಳು ವ್ಯಾಪಾರ ಆಗಿರೋದಿಲ್ಲ, ನೆಕ್ಸ್ಟ್ ಬಜಾರ್ಗೆ ಪುನಃ ತರ್ತೀವಿ. ಒಂದಲ್ಲ ಒಂದಿರ್ತೀನಿ ಅದನ್ನ ಪುಷ್ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಒಟ್ಟಿಗೆ ಗುಡ್ಡೆ ಹಾಕೊಂಡು ಮಾಡೋದಕ್ಕಿಂತ ಆಗಾಗ ಮಾಡ್ಕೊಂಡು ಹೋಗೋದು ಅವ್ರು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಆ ದೃಷ್ಟಿ ಮಾಡ್ತಾ ಇತ್ತು. ವಿ ಆರ್ ನಾಟ್ ಡಿಪೆಂಡೆಡ್ ಆನ್ ಎನಿ ಬಾಡಿ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಡೈರೆಕ್ಟರ್ಸ್ ಅಸೋಸಿಯೇಷನ್ ಹಸ್ ಟೇಕನ್ ದಿ ಇನಿಷಿಯೇಟ್ ಟು ಪ್ರಮೋಟ್ ಅವರ್ ದೇರ್ ಫಿಲ್ಮ್ಸ್ ಅಂಡ್ ವಿಲ್ ಮಾರ್ಕೆಟ್ ಅವರ್ ಫಿಲ್ಮ್ಸ್. ವಿ ಆರ್ ನಾಟ್ ಡಿಪೆಂಡಿಂಗ್ ಆನ್ ಎನಿ ಅದರ್ ಬಾಡೀಸ್. ವಿ ನೋ ವಾಟ್ ದೇ ಆರ್ ಡೂಯಿಂಗ್, ವಾಟ್ ವಿ ಆರ್ ಡೂಯಿಂಗ್. ಇಲ್ಲ, ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ನಿರ್ದೇಶಕರೆಲ್ಲ ಸೇರಿ ಮಾಡ್ತಿರ್ತಕ್ಕಂತ ದೊಡ್ಡ ಯತ್ನ ಇದು. ಇಡೀ ದೇಶ ನಮ್ಮ ಮಾಧ್ಯಮ ಮಿತ್ರ ಗೊತ್ತಿರುತ್ತೆ. ಡೈರೆಕ್ಟರ್ಸ್ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಮಾರಾಟ ಮಾಡೋದು ಗೊತ್ತಿದೆ ಅಂತ ಶುರು ಮಾಡ್ತಾ ಇದೆ. ಏನಿಲ್ಲ ಸರ್, ಎಲ್ಲ ಫ್ರೀ ಎಂಟ್ರಿ ಫ್ರೀ ಎಲ್ಲ. ಮತ್ತೆ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಇದು ಬಜಾರ್ ಬಜಾರ್ ಕಾನ್ಸೆಪ್ಟ್ ಬಂದು ಫಸ್ಟ್ ಟೈಮಲ್ಲಿ ಗೋವಾದಲ್ಲಿ ನಡೆಯುತ್ತೆ. ವಿವಿಂಗ್ ರೂಮ್ ಕಾನ್ಸೆಪ್ಟ್ ಅಂತ ಇರುತ್ತೆ. ಇಲ್ಲಿ ನಮ್ಮಲ್ಲಿ ವಿವಿಂಗ್ ರೂಮು ಮಾಡಿದ್ವಿ, ಪ್ಲಸ್ ಬಜಾರು ಮಾಡಿದ್ವಿ. ಕೆಲವು ಸ್ಟಾಲ್ಸ್ ಹಾಕೊಂಡು ಅದು ಸ್ಟಾಲ್ಸ್ಗೆ ಬೈಯರ್ಸ್ನ ಕರ್ಕೊಂಡು ಮಾತಾಡಿದ್ರು. ತುಂಬ ಜನ ಸ್ಟಾಲ್ಸ್ ಹಾಕಿಲ್ಲ, ಅವ್ರಿಗೆ ವಿವಿಂಗ್ ರೂಮ್ ಕಾನ್ಸೆಪ್ಟ್ ಮಾಡಿ ಅವ್ರ ಟ್ರೈಲರ್ನ ಇವ್ರಿಗೆ ಬೈಯರ್ಸ್ಗೆ ವಿವ್ ಮಾಡಿದ್ವಿ. ನೆಕ್ಸ್ಟಿಂದ ನಾವು ಮಾಡೋದ್ರಲ್ಲಿ ವಿವಿಂಗ್ ರೂಮ್ ಕಾನ್ಸೆಪ್ಟ್ ಇರುತ್ತೆ. ಎಲ್ಲ ಸಿನಿಮಾಗಳನ್ನ ತೋರಿಸ್ತೀವಿ. ನಾವು ಕಳಿಸ್ಬೇಕಾದ್ರೂ ಕೂಡ ಅವ್ರ ಪರ್ಮಿಷನ್ ತಗೊಂಡು ಡೈರೆಕ್ಟ್ ಮಾಡಿ ಅವ್ರ ವಾಟರ್ ಮಾರ್ಕ್ ಹಾಕಿ ಸಿನಿಮಾ ತೋರಿಸ್ತಾರೆ. ನಾವು ಬರೀ ಟ್ರೈಲರ್ ತೋರಿಸಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತೀವಿ. ವ್ಯಾಪಾರ ಅವರು ಡೈರೆಕ್ಟಾಗಿ ಮಾಡ್ಕೊತಾರೆ. ಎಂಟ್ರಿ ಫ್ರೀ ಸರ್. ಇದು ಹೇಳಿದ್ನಲ್ಲ ನಿಮಗೆ, ಇವಾಗ ಪೇ ಟಿ ವಿ ರೈಟ್ಸ್ ಅಂತ ಬರುತ್ತೆ ಅಬ್ರಾಡ್, ಮಲೇಷ್ಯಾ, ಸಿಂಗಾಪುರ್, ಕೊರಿಯಾ ಎಲ್ಲ ಕಡೆ, ಅದು ಸಪ್ರೇಟಾಗಿ ಆಗುತ್ತೆ. ಆಮೇಲೆ ತಿರ್ಗಿ ಕೌನ್ಸೆಟ್ ರೈಟ್ಸ್ ಅಂತ ಬರುತ್ತೆ, ಆಮೇಲೆ ಸಿಬಾನ್ ಬರುತ್ತೆ, ಆಮೇಲೆ ತಿರ್ಗಿ ಗೆಳೆಯರೇ ನಾನು ಒಂದು ಹೇಳ್ತೀನಿ ನೇರವಾಗಿ, ನನ್ನ ಸಮೇತ ನಮ್ಮ ಸಮೇತ ನಾವು ಈ ವ್ಯಾಪಾರವನ್ನು ನಮ್ಮ ಚಿತ್ರಗಳಿಗೆ ಇಲ್ಲಿವರೆಗೂ ಮಾಡಿಲ್ಲ, ಯಾರಿಗೂ ಗೊತ್ತಿಲ್ಲ, ನಮ್ಮ ಜನ ತಿಳಿಸಿಲ್ಲ. ಸೊ ಕೇವಲ ನಮಗೆ ಡಬ್ಬಿಂಗು, ರೀಮೇಕು, ಟಿ ವಿ, ಸ್ಯಾಟ್ಲೈಟು, ಆಡಿಯೋ ಅನ್ನೋದು ಬಿಟ್ಟರೆ ಮಿಕ್ಕಿದ ಯಾವ ಹಕ್ಕುಗಳ ಬಗ್ಗೆ ಪರಿಚಯ ನಮಗಿಲ್ಲ. ಇಲ್ಲಿ ತನಕ ನಾವು ಕಣ್ಣು ಮುಚ್ಕೊಂಡು ಸೈನ್ ಆಗ್ತಿದ್ವಿ, ಆದರೆ ಇನ್ನು ಮುಂದೆ ಕಣ್ಣು ಬಿಚ್ಚಿ ಸೈನ್ ಆಗ್ತೀವಿ. ನಾವು ಕಳೆದೋಗಿರೋ ವಿಚಾರಕ್ಕೆ ನಾವು ಮಾತಾಡಲ್ಲ ಬ್ರದರ್, ಹತ್ರಪಡಬೇಡ. ಕಳೆದೋಗಿರೋದಕ್ಕೆ ನಾವು ಚಿಂತೆ ಮಾಡೋದಿಲ್ಲ, ತಪ್ಪು ಮಾಡ್ಬಿಟ್ಟಿದ್ದೀವಿ, ಅಟ್ಲೀಸ್ಟ್ ಇನ್ನು ಮುಂದೆ ಸರಿ ಆಗ್ಬೇಕಲ್ಲ. ಇನ್ನು ಮುಂದೆ ಮಾಡುವಂಥ ಪ್ರಯತ್ನಗಳು ಸರಿಯಾದ ಒಂದು ನ್ಯಾಯವನ್ನು ದಕ್ಕಿಸ್ಕೋಬೇಕಲ್ಲ. ಆ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಾವು ಕಾಂಕ್ರೀಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ವಿ ಆರ್ ಡೂಯಿಂಗ್ ವೆರಿ ಹಾರ್ಡ್ ವರ್ಕ್. ಸೊ ಪ್ರತಿ ದಿನ ನಮ್ಮ ಸಿನಿಮಾಗಳ ಬಗ್ಗೆ ನಾವು ಗಮನ ಕೊಡದೆ ನಮ್ಮ ಚಿತ್ರರಂಗದ, ಯಾಕೆಂತೇಳಿದ್ರೆ ಚಿತ್ರರಂಗ ಬಂದಿದ್ದೀವಿ, ಬದುಕ್ತಾ ಇದ್ದೀವಿ. ಸೊ ನಾವು ಬಂದು ನೋ ಅನ್ಭವಿಸಿದ್ ಸಾಕು, ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ, ಅದು ಗಟ್ಟಿಯಾಗೋವರೆಗೂ ನಾವು ನೋಡ್ತಾ ಇರ್ತೀವಿ. ಅದು ಏನಂದ್ರೆ ನೀವು ಜಗದೀಶ್ವರ್ ಪಾಯಿಂಟ್ ಬರ್ತೀವಿ, 19 ಇಯರ್ಸ್ ಅಂದ್ರಲ್ಲ, ಅದೆಲ್ಲ ಏನಿಲ್ಲ. ಈಗ ನಾವು ಕೊಡಿಸ್ತಾ ರೈಟ್ 1 ಇಯರ್ 3 ಮಂತ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. 3 ಮಂತ್ಸ್ ಕೆಲವರು ತೊಗೊತಾ ಇದ್ರೆ 1 ಇಯರ್ ತೊಗೊತಾರೆ, 2 ಇಯರ್ಸ್ ಅಗ್ರಿಮೆಂಟ್ ಆದರೆ 2 ಇಯರ್ಸ್ಗೆ ಅವರು ಪೇ ಮಾಡಿ ತೊಗೊತಾರೆ. ಅಥವಾ 3 ಮಂತ್ಸ್ ಅಡ್ವಾನ್ಸ್ ಕೊಟ್ಟು ತೊಗೊಂಡ್ರು ಬೇಡ, ಅವ್ರು ನಮಗೆ ರೈಟ್ಸ್ ಬೇಡ ವಾಪಸ್ ಕೊಡಿದ್ರೆ ವಾಪಸ್ ಕೊಡಿದ್ರು. ಈ ಥರ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಅಗ್ರಿಮೆಂಟ್ಸ್ನ ಮಾಡಿಸ್ತಾ ಇದ್ದೀವಿ. ಔಟ್ ರೇಟ್ 99 ವರ್ಷ 25 ವರ್ಷ 10 ವರ್ಷ ಇಲ್ವೇ ಇಲ್ಲ, ಮ್ಯಾಕ್ಸಿಮಮ್ 2 ಇಯರ್ಸ್, ಮ್ಯಾಕ್ಸಿಮಮ್ 3 ಇಯರ್ಸ್ ಅಷ್ಟೇ. ಮತ್ತೆ ಅವ್ರು ವಾಪಸ್ ಬರೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇದ್ದೀವಿ. ಆ ರೈಟ್ಸ್ ಮತ್ತೆ ನಿರ್ಮಾಪಕ ಬರ್ಬೋದು, ಮುಂದೆ ಏನೇನು ಟೆಕ್ನಾಲಜಿ ಬರೋದು ಯೂಸ್ ಮಾಡ್ಕೋಬೋದು. ಆ ರೀತಿ ಒಂದು ಅಗ್ರಿಮೆಂಟ್ಸ್ನ ತಯಾರು ಮಾಡಿ ಲೀಗಲ್ ಮೋಹನ್ ಅಂತಿದ್ದಾರೆ, ಮತ್ತೆ ಎಲ್ಲ ಪತ್ರ ವ್ಯವಹಾರಗಳು, ಒಪ್ಪಂದ ಪತ್ರಗಳು ಎಲ್ಲವೂ ಇನ್ನು ಮುಂದೆ ಹೊಸದಾಗಿ ಶುರು ಆಗುತ್ತೆ. ಯಾವ ಹಕ್ಕಿಗೆ ಯಾವ ಒಪ್ಪಂದ ಪತ್ರ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಹಕ್ಕಿಗೂ ವಿಶೇಷವಾದ ಒಂದು ಗಮನವನ್ನು ಕೊಡ್ತಾ ಇದ್ದೀವಿ. ಅದು ಎಷ್ಟೇ
ಹಕ್ಕುಗಳಿರಲಿ, ಯಾವುದೇ ರೀತಿಯ ಹಕ್ಕುಗಳಿರಲಿ, ಪ್ರತಿಯೊಂದಕ್ಕೂ ಅದರದೇ ಆದ ಒಂದು ಅಗ್ರಿಮೆಂಟ್ ಇರುತ್ತೆ. ಅದರ ಪ್ರಕಾರವೇ ನಮ್ಮ ನಿರ್ಮಾಪಕರು ಸೈನ್ ಹಾಕಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಮಾಡಿದ ತಪ್ಪುಗಳನ್ನು ಮುಂದೆ ಮಾಡೋದಕ್ಕೆ ಬಿಡೋದಿಲ್ಲ. ಆಮೇಲೆ ಅದನ್ನು ಹೇಳ್ತೀನಿ ಕೇಳಿ, ನಮ್ಮ ಡೈರೆಕ್ಟರ್ಸ್ ಫಿಲಮ್ ಬಜಾರ್ ಯಾವುದೇ ಒಂದು ರೂಪಾಯಿಯನ್ನು ನಾವು ರಿಜಿಸ್ಟ್ರೇಷನ್ಗೆ ತಗೊಂಡಿಲ್ಲ. ನಾವು ಶೆರ್ಟಾನಲ್ಲಿ ಏನು ಕಾರ್ಯಕ್ರಮ ಮಾಡಿದ್ವಿ ಅದರ ಖರ್ಚು ವೆಚ್ಚಕ್ಕೆ ಅಲ್ಲಿ ಮಳಿಗೆ ಹಾಕ್ಕೊಂಡು ಅವ್ರ ಚಿತ್ರಗಳನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಏನಿತ್ತು ಅದಕ್ಕೆ ಮಾತ್ರ ಒಂದು ರೀಸನಬಲ್ ಆಗಿ ಮಾಡಿ ನಮ್ಮ ನಿರ್ಮಾಪಕರನ್ನ ಮತ್ತು ಅವ್ರ ಸಿನಿಮಾಗಳನ್ನು ಮಾರ್ಕೆಟಲ್ಲಿ ಕೂರಿಸಿದ್ವಿ. ಅಷ್ಟು ಬಿಟ್ಟರೆ ನಮಗೆ ಎಂಟ್ರಿ ಟೋಟಲಿ ಫ್ರೀ, ಸಜೆಷನ್ಸ್ ಟೋಟಲಿ ಫ್ರೀ, ಯಾರು ಬೇಕಾದರೂ ಬರ್ಬೋದು. ಸರ್ ಅದನ್ನ ಕಲೆಕ್ಟ್ ಮಾಡಿದ್ವಿ. ಸ್ಟಾರ್ ಹಾಕೋರಿಗೆ ಇಂಟ್ರೆಸ್ಟ್ ಅವ್ರು ಸ್ಟಾರ್ ಹಾಕಿದ್ರು ಸರ್, ಅದನ್ನ ನಮ್ಗೇನು ಬರುತ್ತೋ ಎಷ್ಟು ಖರ್ಚು ಬರುತ್ತೋ ಅದನ್ನ ಡಿವೈಡ್ ಮಾಡಿ ಸ್ಟಾರ್ಸ್ ಹಾಕಿ ನಾವು ಇದು ಮಾಡಿದ್ವಿ ಸರ್. ಆಮೇಲೆ ಒಂದಿಬ್ರು ಸ್ಪಾನ್ಸರ್ಸ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಔಟ್ಸೈಡರ್ಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕಲ್ಲ ಸರ್. ಸೊ ಹಾಗಾಗಿ ನಾವು ಇಲ್ಲಿ ಯಾವುದೇ ರೀತಿಯ ನಿರ್ಮಾಪಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಯಾವುದು ಮಾಡ್ತೀವಿ. ಸೊ ಶಕ್ತಿ ಇರೋರಿಗೆ ಸ್ವಂತವಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಇನ್ನು ಸ್ವಲ್ಪ ಯಾರಾದರೂ ಜಂಟಿ ಬೇಕು ಅಂತೇಳಿದ್ರೆ ಇಬ್ಬರು ಸೇರಿ ಹಾಕ್ಕೊಳ್ಳಿ, ಇನ್ನೂ ಬೇಕು ಅಂದರೆ ಮೂರು ಜನ ಸೇರಿ ಹಾಕ್ಕೊಳ್ಳಿ, ಕೊನೆಗೆ ನಾಲ್ಕು ಜನ ಸೇರಿ ಅಂಗಡಿ ಇಟ್ಕೊಳ್ಳಿ, ಅದು ಕೊನೆಗೆ ಎಲ್ಲರೂ ಇಟ್ಕೊಳ್ಳಿ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಬಜಾರ್ನ ಸೃಷ್ಟಿ ಮಾಡಿ. ಹೌದಾ ಸರ್? ನೆಕ್ಸ್ಟ್ ಲೊಕೇಶನ್ ತಿಳಿಸ್ತೀವಿ ಸರ್. ಸ್ವಲ್ಪ ದೊಡ್ಡದಾಗತ್ತೆ ಇನ್ನ ಅದು, ಇನ್ನ ದೊಡ್ಡದಾಗಬೇಕಾದ್ರೆ ನಮಗೆ ಬೇರೆ ಸ್ಟೇಟಿಂದ ಎಲ್ಲ ಡೈರೆಕ್ಟ್ ಅಸೋಸಿಯೇಷನ್ಸ್ ಇಂದ ನಮಗೆ ಇದು ಮಾಡ್ತಾ ಇದ್ದಾರೆ, ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ, ನಮ್ಮ ಸಿನಿಮಾಗಳನ್ನ ತರ್ತೀವಿ ಅಂತ. ಅದು ನಾವು ಪ್ಯಾನ್ ಇಂಡಿಯಾ ಅಂತ ಏನು ಮಾತಾಡ್ತಾ ಇದ್ದೀವೋ ಅದನ್ನು ಇದರಲ್ಲೂ ಮಾಡೋಣ. ಒಂದು ನಮ್ಮ ಕರ್ನಾಟಕಕ್ಕೆ ಬಂದವರು ಇದು ಮಾಡಬೇಕು ಅಂತಿರೋದ್ರಿಂದ ನಮ್ಮ ಸಿನಿಮಾ ಅಲ್ಲಿ ಹೋಗೋಕೆ ಮತ್ತು ಅವ್ರ ಸಿನಿಮಾ ಇಲ್ಲಿ ಬರೋಕ್ಕೆ ಒಂಥರ ಪ್ಲಾಟ್ಫಾರ್ಮ್ ಮಾಡ್ಕೊಳೋಣ ಅಂತ ಕೂಡ. ಕನ್ಕ್ಲೂಷನ್ ದಟ್ ಸೌತ್ ಇಂಡಿಯನ್ ಫಿಲಮ್ಸ್, ಒಂದು ನಿಮಿಷ ಇರಪ್ಪ, ಸೌತ್ ಇಂಡಿಯನ್ ಫಿಲಮ್ಸ್ ತೆಲುಗು ತಮಿಳ್ ಮಲಯಾಳಂ ಅಂಡ್ ಕನ್ನಡ ಈ ನಾಲ್ಕು ರಾಜ್ಯಗಳ ಜೊತೆ ನಾವು ವ್ಯವಹಾರವನ್ನು ಬಿಸ್ನೆಸ್ಸನ್ನು ಮಾಡ್ತೀವಿ. ಯಾವ ರೀತಿ ಅಂತೇಳಿದ್ರೆ, ಐ ರಿಕ್ವೆಸ್ಟೆಡ್ ಆಲ್ ಮೈ ಗೆಸ್ಟ್ ಯಾರ್ಯಾರು ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ, ಆಂಧ್ರದಿಂದ, ಕೇರಳದಿಂದ, ತಮಿಳ್ನಾಡಿಂದ, ನಾವೆಲ್ಲರೂ ನಿಮ್ಮೆಲ್ಲರೂ ಒಪ್ಕೊಂಡಿದ್ದೀವಪ್ಪ, ನಮ್ಮ ಕನ್ನಡ ಸಿನಿಮಾಗಳನ್ನು ಕನ್ನಡಿಗರನ್ನು ನೀವು ಒಪ್ಕೊಂಡಿಲ್ಲ, ಸೊ ಹಾಗಾಗಿ ಇನ್ನು ಮುಂದೆ ನೀವು ಒಪ್ಕೊಳ್ಳಿ, ನಾವು ಒಪ್ಕೋತೀವಿ, ಆಲ್ರೆಡಿ ಒಪ್ಕೊಂಡಿದ್ವಿ. ಹಾಗಾಗಿ ಗಿವ್ ಆ್ಯಂಡ್ ಟೇಕ್ ಸಿಸ್ಟಮಲ್ಲಿ ಮಾಡೋಣ, ನಮ್ಮ ಸಿನಿಮಾಗಳು ನೀವು ಅಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಕೊಡಿ, ನಿಮ್ಮ ಸಿನಿಮಾಗಳಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅಂತ. ಇದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ, ಸೌತ್ ಇಂಡಿಯಾದಲ್ಲಿ ಎಲ್ಲವೂ ಒಂದು ಒಳ್ಳೆ ರೀತಿಯಲ್ಲಿ. ಸೊ ನಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜಸ್ ಏನಿದೆ, ದಕ್ಷಿಣ ಭಾರತೀಯ ಭಾಷೆಗಳು, ಆ ಭಾಷೆಗಳಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲರೂ ಕೊಟ್ಟು ಕೊಂಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಖುಷಿ ಏನಂದರೆ, ಇದು ಕೇರಳಗೆ ಯಾರು ಡಬ್ ಮಾಡ್ತಿಲ್ಲ ಕನ್ನಡ ಸಿನಿಮಾನ, ತಮಿಳ್ ಡಬ್ಬಿಂಗ್ ಎಷ್ಟು ತಮಿಳ್ ಪಿಕ್ಚರ್ ಕೇರಳ ಮಾಡ್ತಾರೆ, ಕೇರಳದಿಂದಲೇ ಆಫರ್ ಬಂದಿದೆ, ಒಂದಷ್ಟು ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮದು, ಮಾಡಿ ನಾವು ಕೇರಳ ಡಬ್ಬಿಂಗ್ ರೇಟ್ ತೊಗೊಂತೀವಿ ಅಂತ ಹೇಳ್ತಾರೆ. ಇದು ಫಸ್ಟ್ ಟೈಮ್ ಈ ಥರ ತೊಗೊಂತಾರೆ. ಅವರೇ ಹೇಳಿದ್ರೆ ನಾವು ಡಬ್ ಮಾಡ್ತಿದ್ದ, ತೆಲುಗು ಡಬ್ ಆಗ್ತಿತ್ತು, ತಮಿಳ್ ಡಬ್ ಆಗ್ತಿತ್ತು, ಹಿಂದಿ ಡಬ್ ಆಗ್ತಿತ್ತು, ಕೇರಳಕ್ಕೆ ಡಬ್ ಮಾಡ್ತಾರೆ. ಎರಡು ಆರ್ಟಿಸ್ಟ್ ಮಾತ್ರ ಮಾಡ್ತಾ ಇದ್ರು, ಪುನೀತ್ ರಾಜ್ಕುಮಾರ್ ಅವ್ರು ಒಂದು ಎರಡು ಸಿನಿಮಾ ಮಾಡಿದ್ರು, ಒಂದು ಇಬ್ಬರು ಮೂರು ಆರ್ಟಿಸ್ಟ್ ಅಷ್ಟೇ. ಈಗ ಎಲ್ಲ ಸಿನಿಮಾಗಳನ್ನೂ ಹೆಂಗೆ ತಮಿಳ್ ತೊಗೊಂತಾ ಇದ್ರು ಅದೇ ರೀತಿ ಕೇರಳಗೆ ಎಕ್ಸ್ಕ್ಲೂಸಿವ್ ಫಾರ್ ಮಲಯಾಳಿಗೂ ಒಂದಷ್ಟು ನಮ್ಮ ಸಿನಿಮಾಗಳು ನೋಡಿ ಇಷ್ಟಪಟ್ಟಿದ್ದಾರೆ, ಅದನ್ನ ತಗೊಂತಾ ಇದ್ರೆ. ನಮ್ಮಲ್ಲಿ ಕನ್ನಡದ ಕಥೆಗಳು ತುಂಬಾ ಚೆನ್ನಾಗಿದೆ, ಕನ್ನಡ ತಂತ್ರಜ್ಞರು, ಕಥೆಗಾರರು, ನಿರ್ದೇಶಕರು ಬಹಳಷ್ಟು ಜನ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿದ್ದಾರೆ, ಯಾಕೆ ನಾವು ಕಣ್ಣಾರೆ ನೋಡಿರುವಂಥದ್ದು. ಸೊ ಈ ಪ್ರಯತ್ನಗಳು ಏನಾದರೂ ಗಟ್ಟಿಯಾಗಿ ಒಂದು ವ್ಯಾಪಾರ ಸಿಕ್ಬಿಡ್ತು ಅಂತೇಳಿದ್ರೆ, ಅವರು ಅದರ 10ರಷ್ಟು ಒಳ್ಳೆಯ ಒಂದು ಚಿತ್ರಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋದು. ಅಷ್ಟೊಂದು ಜ್ಞಾನ ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿದೆ. ಸೊ ಇದನ್ನು ನಾವು ತುಂಬ ಹತ್ತಿರದಿಂದ ನೋಡ್ತಾ ಇದ್ವಿ. ಕೆಲವು ಸಿನಿಮಾಗಳಿವೆ ಮಾಡಿರೋ ತಪ್ಪುಗಳಿದೆ, ಅದನ್ನು ಆಗಾಗ ನಮ್ಮ ನಿರ್ಮಾಪಕರಿಗೆ ಹೇಳ್ತಾ ಇರ್ತೀನಿ, ಬ್ರೈನ್ ವಾಶ್ ಮಾಡ್ತಾ ಇರ್ತೀನಿ, ಆಗೋಗಿದೆ ತಪ್ಪು, ನೆಕ್ಸ್ಟ್ ತಪ್ಪುಗಳನ್ನು ಮಾಡೋದು ಬೇಡ. ಸೊ ನೆಕ್ಸ್ಟು ನೀವು ಸರಿಯಾದ ರೀತಿಯಲ್ಲಿ ಸ್ಕ್ರಿಪ್ಟ್ ಆಗಲಿ, ಸ್ಟಾರ್ಕ್ಯಾಸ್ಟ್ ಆಗಲಿ, ಟೆಕ್ನಾಲಜಿ ಆಗಲಿ, ಇವೆಲ್ಲವನ್ನು ಗಟ್ಟಿ ಮಾಡ್ಕೊಳ್ಳಿ, ವ್ಯಾಪಾರದ ಒಂದು ದಾರಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಸೊ ಜೊತೆಗೆ ಕಸದ ಡಸ್ಟ್ಬಿನ್ನಲ್ಲಿ ಇದೆಯಲ್ಲ ಸಿನಿಮಾಗಳು, ಡಸ್ಟ್ಬಿನ್ನಲ್ಲಿರ್ತಕ್ಕಂಥ ಸಿನಿಮಾಗಳನ್ನು ಕೂಡ ತಿಂಗಳಿಗೆ ಯಾವುದೋ ಒಂದು ವರಮಾನ ಬರೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳು ವರಮಾನವನ್ನು ಉಬ್ಬೇಕು ಡಸ್ಟ್ಬಿನ್ನಲ್ಲಿರೋ ಸಿನಿಮಾಗಳಿಗೆ ಹೇಳ್ತಾ ಇದ್ದೀನಿ. ಕೆಲವು ತೆರೆ ಕಾಣೋದಕ್ಕೆ ರೆಡಿಯಾಗಿರೋದಿಲ್ಲ,
ಕೆಲವು ರಿಲೀಸ್ ಮಾಡೋದಕ್ಕೆ ಯಾರು ಮುಂದೆನೆ ಬರೋದಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ನಾನು ತಪ್ಪು ಮಾಡಿದ್ದೀನಿ ಅಂತ. ಇಂಥ ಸಿನಿಮಾಗಳು ಕೂಡ ತಿಂಗಳಿಗೆ ಒಂದು ಚಿಕ್ಕ ವರಮಾನವನ್ನು ಪ್ರತಿ ತಿಂಗಳು ಎಷ್ಟು ವರ್ಷಗಳಾದರೂ ಮಾಡ್ಕೋಬೋದು, ಆ ಥರದ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಹೇಳ್ತೀನಿ ಸಿ, ಒಂದು ನಿಮಿಷ ಬಾ. ನೋಡಿ, ಹಿರಿಯ ನಿರ್ಮಾಪಕರು ಯಾರೂ ಕೂಡ ಆತರ ಪಡ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಯಾರು ಅನುಭವವನ್ನು ಇಟ್ಕೊಂಡಿದ್ದಾರೆ, ಚಿತ್ರೋದ್ಯಮದ ಅನುಭವ ಇದೆ, ವ್ಯಾಪಾರದ ಜ್ಞಾನ ಇದೆ, ಬದುಕನ್ನು ನೋಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ, ಅವ್ರು ಯಾರು ಕಣ್ಣು ಮುಚ್ಚಿಕೊಂಡು ಕೋಟಿಯನ್ನು ಹುಡ್ತಿಲ್ಲ, ಅವರು ಅನುಭವ ಇಟ್ಕೊಂಡೇ ಹಾಕ್ತಿದ್ದಾರೆ. ಯಾರನ್ನು ಹಾಕಿದ್ರೆ ಎಷ್ಟು ವ್ಯಾಪಾರ ಆಗುತ್ತೆ, ಯಾರನ್ನು ಹಾಕಿದ್ರೆ ನಾನು ಸೇಫ್ ಝೋನಲ್ಲಿ ಇರ್ತೀನಿ. ಆದರೆ ಹೊಸಬರಿಗೆ ಅದರ ವ್ಯಾಪಾರ ಜ್ಞಾನದ ಅರಿವಿಲ್ಲದೆ ಇರೋದ್ರಿಂದ ನಾವು ಅರಿವನ್ನು ಮೂಡಿಸ್ಲೇಬೇಕಾಗ್ತದೆ, ಅದು ನಮ್ಮ ಧರ್ಮ ಕೂಡ. ಏನಾಗಿದೆ ಮೇಡಮ್, ಈಗ ಒಂದು ಯಾವುದು ಎಕ್ಸಾಂಪಲ್ ತಗೊಂಡು ಒಂದು ಸಿನಿಮಾ ಇಟ್ಟಾದ್ರೆ ಅದ್ರ ಎಕ್ಸಾಂಪಲ್ ತಗೊಂಡು 100 ಸಿನಿಮಾ ಆಗ್ತಾರೆ ಮೇಡಮ್. ಅದನ್ನ ಅಷ್ಟೇ ಅದ್ರ ಬಗ್ಗೆ ಇದು ಮಾಡಿ ಗೈಡೆನ್ಸ್ ಕೊಡ್ತಾ ಇರೋದು. ಬಿಕ್ಕಿದವ್ರು ಗೊತ್ತಿರೋರು ಅವ್ರು ಇಷ್ಟ ಆಗ್ಬೇಕು, ಇಷ್ಟ ಆಗುತ್ತೆ, ಇಷ್ಟು ಔಟ್ಪುಟ್ ಇದೆ ಅಂತ ಗೊತ್ತಿರುತ್ತೆ. ತುಂಬ ಜನ ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ನಾವು ಇಂಟ್ರಾಕ್ಷನ್ ಮಾಡಿದ್ವಲ್ಲ ಬಂದಿರೋರಲ್ಲಿ ಈ ಥರ ಪ್ರಾಬ್ಲಮ್ಸ್ ನೋಡಿದ್ರೆ ಈ ಥರ ಮಾತಾಡ್ತಾ ಇರೋದು. 200 ಸಿನಿಮಾ ನಮ್ಮಲ್ಲಿ ಏನು ಎನ್ರೋಲ್ ಆಗಿದೆಯೋ ಇದರಲ್ಲಿ 150% ಆಫ್ ಸಫರರ್ಸ್ ಗೊತ್ತಿಲ್ಲ, ನಾಲೆಜ್ ಇಲ್ಲದೆ ಬಂದಿರೋರು ತುಂಬ. ನಮ್ಗೆ ಗೊತ್ತಿಲ್ಲ ಸರ್ ಬಂದ್ಬಿಟ್ಟು ಹಿಂಗೆ ಆಗೋಯ್ತು, ಥಿಯೇಟ್ರ್ ಬಾಡಿಗೆ ಕೊಡ್ತಾರೆ, ರೇಟ್ ಮಾಡಿಕೊಡ್ಬೇಕು ಅನ್ಸುತ್ತೆ. ನಮ್ಗೆ ಇವೆಲ್ಲ ಗೊತ್ತೇ ಇಲ್ಲ, ನಾವು ಪಿಕ್ಚರ್ ಮಾಡಿದ ತಕ್ಷಣ ಸೇಲ್ ಆಗ್ಬಿಡುತ್ತೆ ಅಂತ ಮಾಡಿದ್ವಿ, ಆ ರೈಟ್ಸ್ ಹೋಗ್ಬಿಡುತ್ತೆ. ಹಿಂದಿ ಫೈಟ್ ಮಾಡಿದ ತಕ್ಷಣ 4 ಫೈಟ್ ಇದ್ರೆ ಹಿಂದಿ 50 ಲಕ್ಷಕ್ಕೆ ಹೋಗುತ್ತೆ ಅಂತ ಮಾಡಿದ್ವಿ, 1 ಕೋಟಿಗೆ ಹೋಗುದು. ಈ ಥರ ತುಂಬ ಮಿಸ್ ಇದೆ. ಎಷ್ಟೋ ಜನ ಸಿನಿಮಾ ಸೆನ್ಸಾರ್ ಆದಮೇಲೆ ಡಬ್ಬಿಂಗ್ ರೈಟ್ಸ್ಗೋಸ್ಕರ ಶೂಟಿಂಗ್ ಮಾಡಿದ್ದಾರೆ, 30-40 ಲಕ್ಷ ಪುನಃ ಇನ್ವೆಸ್ಟ್ ಮಾಡಿದ್ದಾರೆ, ಯಾಕೆಂದ್ರೆ ಡಬ್ಬಿಂಗ್ ರೈಟ್ ಸಿಗುತ್ತೆ, ಹಿಂದಿ ರೈಟ್ ಸಿಗುತ್ತೆ, 8 ಲಕ್ಷಕ್ಕೆ ಹೋಗುತ್ತೆ ಅಂತ ಯಾರೋ ಆಸೆ ಕೊಡ್ತಾರೆ. ಹಾಗಾಗಿ ತಿರ್ಗಾ ಸೈಟ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ, ತಿರ್ಗಾ ಮಾಡಿದಂಥ ಉದಾಹರಣೆಗಳಿವೆ. ಯಾಕೆಂದರೆ ದಾರಿ ತಪ್ಪಿಸುವಂಥ ಕೆಲಸಗಳಾಗಿದೆ. ಸೊ ಖರ್ಚು ಮಾಡಿದ ಮೇಲೆ ಅವ್ರ ಪತ್ತೆ ಇರೋದಿಲ್ಲ. ಸೊ ಇದಕ್ಕೆ ಉದಾಹರಣೆ ಹೆಸರು ಹೇಳಬಾರ್ದು, ಎಲ್ಲ ಪಕ್ಕದಲ್ಲೇ ಇದೆ. ಸೊ ಹಾಗಾಗಿ ನಾವು ಎಲ್ಲವನ್ನು ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ ಮೇಡಮ್. ಇದು ಆಗಿರೋದೆ ಎಕ್ಸ್ಪೀರಿಯನ್ಸ್ ನಮಗೆ ಗೊತ್ತಾಗಿರೋದು ಈಗ. ಇದು ಮಾಡಿದ್ಮೇಲೆ ಬಜಾರ್ ಮಾಡೋಕೆ ಶುರು ಮಾಡಿದ್ಮೇಲೆ ಇಷ್ಟೊಂದು ಇದಾಗಿದೆ ಅಂತ ಗೊತ್ತಾಯ್ತು. ಮೋಸ್ಟ್ ಆಫ್ ಆಲ್ 100 ಸಫಲ ಇದ್ದಾರೆ ಮೇಡಮ್. ನಿರ್ಮಾಪಕರು ನಾಳೆಜ್ ಇರ, ತುಂಬ ಜನ ನಾಳೆಜ್ ಇಲ್ಲ, ಮಾಡ್ಬಿಡಿದ್ರು. ನಮ್ಮ ಜನ ನಾವು ತೆಲುಗು ಬಗ್ಗೆ ಮಾತಾಡ್ತಾರೆ, ತಮಿಳ್ ಬಗ್ಗೆ ಮಾತಾಡ್ತಾರೆ, ಮಲಯಾಳಂ ಬಗ್ಗೆ ಮಾತಾಡ್ತಾರೆ. ಕನ್ನಡ ವಿಚಾರ ಬಂದಾಗ 3 ಎಕ್ಸಾಂಪಲ್ ಕೊಡ್ತೀವಿ. ಆದರೆ ಆ ಚಿತ್ರರಂಗದಲ್ಲಿ ಈ ಥರ 426 ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇದೆಯಾ, ಅಲ್ಲಿ ರೀತಿ ನೀತಿಗಳು ಬೇಕಾಬಿಟ್ಟಿ ಇದೆಯಾ? ಸೊ ಹಾಗಾಗಿ ನಾವು ರೀತಿ ನೀತಿಗಳನ್ನ ಮಾಡ್ಕೊಳ್ಳೇಬೇಕಾಗ್ತದೆ. ಇದು ಉದ್ಯಮ, ಇದು ಅನುಭವದ ಮಾರ್ಗದರ್ಶನ. ನಮ್ಮ ಹತ್ರ ಬಂದು ಸಜೆಷನ್ ತಗೊಳ್ಳೋಣ, ಬಂದು ಎಲ್ಲರಿಗೂ ಇದು ಮಾಡೋಣ. ಸಜೆಷನ್ ತಗೊಳ್ಳೋರಿಗೆ ವಿ ಗೈಡ್ ದಮ್, ಬಲವಂತವಾಗಿ ಯಾರನ್ನು ಗೈಡ್ ಮಾಡಲ್ಲ. ನಮ್ಮ ಹತ್ರ ಬಂದಾಗ ಸಜೆಷನ್ ಮಾಡಿ ಅವ್ರ ಪ್ರೊಡಕ್ಟ್ ಡಿಸೈನಿಂಗ್ ಇಂದ ಒಂದು ಪ್ರತಿಯೊಂದು ಪ್ಲಾನ್ ಮಾಡ್ಕೊಡ್ಬೇಕು ಅಂತ ಅಂದಿದ್ದೇವೆ. ಸಂಪೂರ್ಣವಾಗಿ ನಾವು ಫೋಕಸ್ ಮಾಡಲೇಬೇಕಮ್ಮ. 10 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ 10 ದಾರಿಲಿ ಹೋಗ್ತಾ ಇದ್ರೆ ನಾವು ಸಂಸಾರ ಹೆಂಗ್ ಮಾಡಕ್ ಸಾಧ್ಯ, ಹೆಂಗ್ ನೆಮ್ಮದಿ ಇರಕ್ ಸಾಧ್ಯ? ಸೊ ಹಾಗಾಗಿ 10 ಜನರನ್ನ ಮನವೊಲಿಸಿ ಒಬ್ಬೊಬ್ಬರನ್ನ ಮಾಡಿ ಇದೆಲ್ಲ ರೀತಿ ಇದೆಲ್ಲ ಇದು ಹಿಂಗ್ ಮಾಡೋಣ ಹೀಗ್ ಮಾಡಿ, ಯಾಕೆ ನಾವೇನು ಮಾಡ್ತಿಲ್ಲ. ಸೊ ನಾವು ನಮ್ಮ ಸಿನಿಮಾ ಮಾಡೋದನ್ನೇ ನಾವು ಪಕ್ಕಕ್ಕೆ ಇಟ್ಟಿದ್ದೀವಿ, ಯಾಕೆಂದ್ರೆ ನಾವು ಸಿನಿಮಾ ಮಾಡೋದು ಮುಖ್ಯ ಅಲ್ಲ. ಸೊ ಮಾಡೋ ರೀತಿ ಮುಖ್ಯ, ವ್ಯಾಪಾರ ಮಾಡೋ ರೀತಿ ಮುಖ್ಯ. ಸೊ ನಾವು ನಮ್ಮ ಜೀವನದ ಕಡೆ ಗಮನ ಕೊಡ್ತೇವೆ ಅಂತೇಳಿದ್ರೆ ನೆಕ್ಸ್ಟ್ ಜನರೇಷನ್ ಇದೆ, ಆ ಸಮೂಹ ಇದೆಯಲ್ಲ ಕಮ್ಯುನಿಟಿ, ನ್ಯೂ ಜನರೇಷನ್ ಕಮ್ಯುನಿಟಿ ಸಫರ್ ಆಗುತ್ತೆ. ಸೊ ನಾವು ಆ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ನೋಡಿ ಸರ್, ನಾವು ಸಿನಿಮಾ ಮಾಡೋದೇ ಮುಖ್ಯ ಆಗಬಾರ್ದು, ಬದುಕೋದು ಮುಖ್ಯ ಅಲ್ವಾ? ಇವಾಗ ನಾನು ಒಂದು ಸಿನಿಮಾ ಕೈ ಹಾಕಿದ್ರೆ ಕಡಿಮೆ ಅಂದರೆ 1 ನಾನು ಅದಕ್ಕೆ ಡೆಡಿಕೇಟ್ ಮಾಡ್ತೀನಿ. ಸೊ ನಾನು 1 ನನ್ನ ಜೀವನ ಮಾಡೋಕ್ಕಾಗುತ್ತಾ ಅಂತ ನಾನು ಯೋಚನೆ ಮಾಡೋಕ್ಕಾಗಲ್ಲ. ನಾನು ನನ್ನ ಸಿನಿಮಾವನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಮುಂದೆ ತರಬೇಕು, ಅದರಿಂದ ಏನೇನು ಹೇಳ್ತಾ ಇದ್ದೀನಿ ನಾನು. ಸೊ ಅದಕ್ಕೆ ನಾನು ಎಷ್ಟು ಇನ್ವೆನ್ಷನ್ ಮಾಡಬೇಕು, ಎಷ್ಟು ರಿಸರ್ಚ್ ಮಾಡಬೇಕು, ಈ ಕೆಲಸಕ್ಕೆ ನನ್ನ ಸಮಯ ಸಾಕಾಗಲ್ಲ ಒಂದು ಸಿನಿಮಾ ಮಾಡೋದಕ್ಕೆ. ಸೊ ನಾವು ಅತಿ ಹೆಚ್ಚು ಸಿನಿಮಾ ಮಾಡಿದೆ ಅಂದ್ಕೊಳ್ಳಿ ನಾ. ಸೊ ಯಾವುದ್ರ ಮೇಲೆ ಫೋಕಸ್ ಮಾಡ್ತೀರಾ ಸರ್ ನೀವು, ಯಾವ್ದು ಮಾಡೋಕ್ಕಾಗುತ್ತೆ? ಸಿನಿಮಾದಲ್ಲಿ ದುಡ್ಡು ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ನಾವು ಕೊಡೋವಂಥ ಗುಣಮಟ್ಟದ ಚಿತ್ರಗಳು ಸಂದೇಶಗಳು ಮುಖ್ಯ. ಆದರೆ ನಮ್ಮ ಬಂಡವಾಳಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಸೊ ನಾವಿವಾಗ ಇಷ್ಟು ಜನ ಬಂದಿದ್ದಾರೆ, ಇಷ್ಟು ಜನ ಇದ್ರಲ್ಲಿ
ಎಷ್ಟು ಜನನ ನಾವು ಎಷ್ಟೋ ಜನ ಕೇಳಿದ್ರೆ ಯಾರು ನಿಮ್ಮ ಗುರು ಯಾರು, ಯಾರ ಜೊತೆ ಕೆಲಸ ಮಾಡಿದ್ರಿ, ಯಾವ ಕ್ಯಾಮ್ರಾಮನ್ ಜೊತೆ ನೀವು ಕ್ಯಾಮ್ರಾಮನ್ ಕೆಲಸ ಕಲ್ತ್ರಿ ಅಂತ ಕೇಳಿದ್ರೆ ಒಂದು ಎರಡು ಸಿನಿಮಾ ಅಷ್ಟೇ ಕೊಡೋದು. ನಿರ್ದೇಶಕರು ಅಷ್ಟೇ ಆಗಿದ್ದಾರೆ. ಯಾವುದೋ ಒಂದು ಸಿನಿಮಾ, ಅರ್ಧ ಸಿನಿಮಾ, ಎರಡು ಸಿನಿಮಾ, ಯಾರ್ದೋದು ಎಲ್ಲ ಹೊಸಬಿಡೋದು. ಸೊ ಅನುಭವ ಹೇಗಿರುತ್ತೆ? ನಾಳೆ ದಿವಸ ಸ್ಟಾರ್ ಕ್ಯಾಸ್ಟ್ ಸಿನಿಮಾ ಮಾಡಬೇಕಾಗುತ್ತೆ. ಮಾಡಬೇಕಾದ್ರೆ ಏನು ಅನುಭವ ಇರುತ್ತೆ? ಒಬ್ಬ ದೊಡ್ಡ ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡಬೇಕಂದ್ರೆ ನಮ್ಮದೇ ಆದ ಒಂದು ಕೆಪಾಸಿಟಿನ ಬೆಳೆಸ್ಕೊಂಡಿರ್ಬೇಕಲ್ಲ. ಸೊ ಈ ಕೆಪಾಸಿಟಿಗಳು ಬರೋದೇ ಯಾವಾಗ? ಬೆಟ್ಟ ಹತ್ತುತ್ತಾ ಹತ್ತುತ್ತಾ ತಾನೇ ಗೊತ್ತಾಗುತ್ತೆ ನಮಗೆ ಅದ್ರ ನೋವು ಅನುಭವಗಳು, ಎಲ್ಲಿ ಪ್ರಾಣಿ ಬರುತ್ತೆ, ಎಲ್ಲಿ ಪಕ್ಷಿ ಬರುತ್ತೆ, ಎಲ್ಲಿ ಜಾರುತ್ತೆ ಅಂತ. ಸೊ ಹಾಗಾಗಿ ಫಸ್ಟ್ ಅನುಭವವನ್ನು ನಿಧಾನವಾಗಿ ಕಲಿಯಿರಿ. ಆತರದಲ್ಲಿ ನಿರ್ದೇಶಕ ಆಗ್ಬಿಟ್ಟು ಅತಂತ್ರವಾಗಿ ನಿಂತ್ಕೊಳ್ಳೋದಕ್ಕಿಂತ ಸದೃಢವಾಗಿ ನೀವು ನಿರ್ದೇಶಕ ಆಗಿ, ಸದೃಢವಾಗಿ ನೀವು ಛಾಯಾಗ್ರಾಹಕ ಆಗಿ, ಕಲಾವಿದ ಆಗಿ, ನಿರ್ಮಾಪಕ ಆಗಿ. ನಿರ್ಮಾಪಕನಂತ ದುಡ್ಡಿದೆ ಅಂತ ಕ್ಷಣಕ್ಕೆ ದುಡ್ಡು ಹಾಕ್ಬಿಟ್ರೆ ನೀವು ನಿರ್ಮಾಪಕ ಅಂತ ಪೋಸ್ಟ್ ಹಾಕೋಬಿಟ್ರೆ ಅದು ಕೊನೆ ಯಾರು? ನನಗೆ ಅದನ್ನ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರಲ್ಲ ನಿರ್ಮಾಪಕನಿಗೆ. ನಾನು ಮಾಡುವಂಥದ್ದು ಆತರದ ತಪ್ಪಿಗೆ ಅವರೆಲ್ಲ ಯಾಕೆ ಸಫರ್ ಮಾಡಬೇಕು? ಇಂಡಸ್ಟ್ರಿಗೆ ಬರಬೇಕಾ? ವೇಟ್ ಫಾರ್ ಸಮ್ ಟೈಮ್, ಲರ್ನ್ ಸಮ್ಥಿಂಗ್, ತೋಳಿ ಎಕ್ಸ್ಪೀರಿಯನ್ಸ್ನ. ಯಾವುದೋ ಒಂದು ಕ್ಲಬ್ಗೆ ನಾವು, ಉದಾಹರಣೆಗೆ ಬೆಂಗಳೂರು ಕ್ಲಬ್, ಎಲ್ರಿಗೂ ಹೇಳ್ತಾ ಇರ್ತೀನಿ, ಇವತ್ತು ನಾನು ಮೆಂಬರ್ಶಿಪ್ ತೊಗೋಬೇಕು ಅಂತೇಳಿದ್ರೆ ಐ ಹ್ಯಾವ್ ಟು ವೇಟ್ ಫಾರ್ 5 ಇಯರ್ಸ್. ಒಂದು ಕ್ಲಬ್ಬಲ್ಲಿ ನಾನು ಒಂದು ಸದಸ್ಯತ್ವ ತೊಗೋಬೇಕು ಅಂತೇಳಿದ್ರೆ 5 ವರ್ಷ ನಾನು ಕ್ಯೂನಲ್ಲಿ ನಿಂತ್ಕೊಂಡು ನಾನು ಹೋಗಲೇಬೇಕು ಅಂತ ಹಠ ಹಿಡ್ದೆ ಹೋಗ್ತೀನಲ್ಲ. ಅಲ್ಲಿ ಹೋದ್ಮೇಲೆ ಒಂದು ಪ್ರತಿಷ್ಠಿತ ಒಂದು ಕ್ಲಬ್ನಲ್ಲಿ ನಾನು ಸದಸ್ಯ ಆಗಿರ್ತೀನಿ ಅಂತ ಹೆಮ್ಮೆ ಇರುತ್ತಲ್ಲ. ಸೊ ಆ ಒಂದು ಚಿತ್ರರಂಗ ಹಂಗೆ ಆಗ್ಬೇಕಂಗೆ ಶುಕ್ ಕ್ಯೂನಲ್ಲಿ ಬರಬೇಕು ನೀವು. ಆ ಒಂದು ವ್ಯವಸ್ಥೆ ಆಗಬೇಕು. ಅವಾಗ ನಿಮ್ಮ ನಿಮ್ಮ ಅನುಭವವೇ ನಿಮ್ಮನ್ನು ದಾರಿ ದೀಪ ಆಗುತ್ತೆ. ಕೊನೆಯವರೆಗೂ ನೀವು ಗಟ್ಟಿಯಾಗಿ ನಿಂತ್ಕೊಳ್ತೀರಾ? ಆತರದಲ್ಲಿ ಬಂದು ಏನೋ ಮಾಡಿ ಬಿದ್ದೋದ್ರೆ ಇರ್ತಾರೆ ನಿಮಗೆ. ಇದು ನಮ್ಮ ಉದ್ದೇಶ. ನೂರ ಮುಂಚೆ 100 150 ತಿಮ್ಮನ ಬರ್ತಾ ಇತ್ತು ಕರ್ಜಿ, ಈಗ 300. ಅವಾಗ ಕಾರ್ಮಿಕರು ಇದ್ರಲ್ಲ, ಕೆಲಸ 70 90 90 ತಿಮ್ಮ ಬರ್ತಾ ಇತ್ತು 2010 ವರೆಗೂ. ಆಮೇಲೆ ಸ್ಟಾರ್ಟ್ ಆಗಿದ್ದು 200 300 ನಂಬರ್ಗಳು. ಕಾರ್ಮಿಕರು ವರ್ಕ್ ಮಾಡ್ತಾ ಇದ್ರು. ಈಗ ಜಾಸ್ತಿ ಜನ ಆಗಿದ್ದಾರೆ, ಬೇರೆ ಕಡೆ ಎಲ್ಲ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಇಲ್ದಾಗ ಅವ್ರು ಇನ್ನೊಂದು ಕಡೆ ವರ್ಕ್ ಮಾಡ್ಕೊತಾರೆ. ಆಗ ನಿರ್ಮಾಪಕ ಪ್ರಾಬ್ಲಮ್ ಸಿಗಾಕೊಂತ ಇದು ಮೇನ್. ಎಲ್ಲ ನಾವೆಲ್ಲ ಅನುಭವಿಸಿದೀವಿ, ಅದು ಬೇರೆಯವ್ರಿಗೆ ಆಗಬಾರ್ದು ಅನ್ನೋದು.